ಮತ್ತೊಮ್ಮೆ ಎಲ್ರಿಗೂ ಅಮರ್ಸ್ ಕ್ಲಾಸಸ್ಗೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ನೋಡಿ, ನಾವು ಈಗಾಗಲೇ ಹಲವಾರು ವಿಡಿಯೋಗಳಲ್ಲಿ ಗ್ಲಾನ್ಸ್ ಅನ್ನು ಮಾಡಿದ್ದೀವಿ. ಅದು ಕರ್ನಾಟಕದ ಬಜೆಟ್ ಆಗಿರ್ಬೋದು, ಕರ್ನಾಟಕದ ಎಕನಾಮಿಕ್ ಸರ್ವೆ ಆಗಿರ್ಬೋದು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಗಿರ್ಬೋದು, ಅಥವಾ ಕರೆಂಟ್ ಇವೆಂಟ್ಸ್ ಆಗಿರ್ಬೋದು. ಆದರೆ ಕರೆಂಟ್ ಇವೆಂಟ್ಸಲ್ಲಿ ನಾವು ಸುಮಾರು 260 ಪ್ರಶ್ನೆಗಳನ್ನು ಒಟ್ಟು 2020 ಜನವರಿಯಿಂದ 2020 ನವೆಂಬರ್ವರೆಗೂ ಅಥವಾ ಡಿಸೆಂಬರ್ ಮೊದಲನೇ ವಾರದವರೆಗೂ ಹಲವಾರು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ, ಗ್ಲಾನ್ಸ್ ಮಾಡಿದ್ವಿ. ಸುಮಾರು 260 ಎಂ ಸಿ ಕ್ಯೂಸ್ನ ನೋಡಿದ್ವಿ. ಆದರೆ ಡಿಸೆಂಬರ್ ತಿಂಗಳದ್ದು ಮತ್ತು ಜನವರಿ ತಿಂಗಳ ಕರೆಂಟ್ ಇವೆಂಟ್ಸ್ಗಳನ್ನು ಗ್ಲಾನ್ಸ್ ಮಾಡಿರಲಿಲ್ಲ. ಸೊ ಹಾಗಾಗಿ ಸೊ ಕೇವಲ ಒಂದಷ್ಟು ಸಮಯದಲ್ಲಿ ನಮಗೆ ಗ್ಲಾನ್ಸ್ ಮಾಡಿಕೊಡಿ ಸರ್ ಅಂತಕ್ಕಂಥ ಒಂದು ರಿಕ್ವೆಸ್ಟ್ ಇದೆ. ಸೊ ಹಾಗಾಗಿ 130 ಎಂ ಸಿ ಕ್ಯೂ ಪ್ರಶ್ನೆಗಳನ್ನು, ಪ್ರಚಲಿತ ಘಟನೆಗಳನ್ನು ಫಾಸ್ಟಾಗಿ ಒಂದು ಕ್ವಿಕ್ಕಾಗಿ ಗ್ಲಾನ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡ್ತೀನಿ. ಹಾಗಾಗಿ ಕರೆಂಟ್ ಇವೆಂಟ್ಸ್ ಮೇಲೆ ಒಟ್ಟು ಅಮರ್ಸ್ ಕ್ಲಾಸಸ್ಸಿಂದ 390 ಪ್ರಶ್ನೆಗಳನ್ನು, ಪ್ರಚಲಿತ ಘಟನೆಗಳನ್ನು ನಾವು ಗ್ಲಾನ್ಸ್ ಮಾಡಿದಂಗೆ ಆಗುತ್ತೆ, ಕ್ವಿಕ್ಕಾಗಿ ಫಾಸ್ಟ್ ಮೂವ್ ಮಾಡಿದಂಗೆ ಆಗುತ್ತೆ. ಸೊ ಹಾಗಾಗಿ ಈ 390 ಪ್ರಶ್ನೆಗಳಿಂದ ಹಲವಾರು ಪ್ರಶ್ನೆಗಳು ಬರೋದನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅದಲ್ಲದೇ ಸಾವಿರಾರು ಪ್ರಶ್ನೆಗಳನ್ನು ನಾವು ಪ್ರತಿ ವಾರ ಪ್ರತಿ ತಿಂಗಳು ಪ್ರಚಲಿತ ಘಟನೆಗಳಲ್ಲಿ ನೋಡ್ಕೊಂತ ಬರ್ತಾ ಇದ್ವಿ. ಹಾಗಾಗಿ ಈಗ ಎಕ್ಸಾಮ್ ಹತ್ತಿರ ಇರೋದರಿಂದ ಇನ್ನಷ್ಟು ಅಂದರೆ ಡಿಸೆಂಬರ್ ಮತ್ತು ಜನವರಿಯಲ್ಲಿ ನಡೆದಿರ್ತಕ್ಕಂಥ ಪ್ರಶ್ನೆಗಳು ಎಕ್ಸಾಮ್ ಪೇಪರಲ್ಲಿ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರೋದರಿಂದ ಹಾಗಾಗಿ ಇವುಗಳನ್ನು ಸಹಿತ ನಾವು ಈಗ ಗ್ಲಾನ್ಸ್ ಮಾಡ್ತಾ ಹೋಗೋಣ. ಇದು ಕರೆಂಟ್ ಇವೆಂಟ್ಸ್ ಮೇಲೆ 4ನೇ ವಿಡಿಯೋದ ಒಂದು ಗ್ಲಾನ್ಸಿಂಗ್ ವಿಡಿಯೋ ಆಗುತ್ತೆ. ಓಕೆ, ಹಾಗಾದರೆ ನಾವು ಜನವರಿಯಿಂದ ಜೂನ್ವರೆಗೂ 2020 ಒಟ್ಟು 60 ಪ್ರಮುಖ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಅದು ಪಾರ್ಟ್ 1 ಆಯಿತು. ಓಕೆ, ನೆಕ್ಸ್ಟ್ ಪಾರ್ಟ್ 2 ಅಲ್ಲಿ ಜುಲೈಯಿಂದ ಡಿಸೆಂಬರ್ 2020ರವರೆಗೆ ಒಟ್ಟು 100 ಪ್ರಮುಖ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಅದಾದಮೇಲೆ ಪಾರ್ಟ್ 2 ಅಲ್ಲೂ ಸಹಿತ ಸೊ ಅಗೇನ್ 100 ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ವಿ. ಈಗ ಈ ವಿಡಿಯೋದಲ್ಲಿ ನಾವು ಡಿಸೆಂಬರ್ 2020ರ 1 ಮಂತಲ್ಲಿ ಮತ್ತು ಜನವರಿ 2020ರ ಸುಮಾರು 15th ಅಥವಾ 20th ವರೆಗೂ ನಡೆದಿರ್ತಕ್ಕಂಥ ಘಟನೆಗಳನ್ನು ತೆಗೆದುಕೊಂಡು ಸೊ ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಓಕೆ, ಹಾಂ, ಸೊ ಹಾಗಾದರೆ ನೋಡಿ, ಜುಲೈ 2019ರಿಂದ ಜನವರಿ 2021ರವರೆಗಿನ ವಿವಿಧ ಕರೆಂಟ್ ಇವೆಂಟ್ಸಲ್ಲಿ ನಾವು ಸಾವಿರಾರು ಪ್ರಶ್ನೆಗಳನ್ನು ಈಗ ಡಿಸ್ಕಸ್ ಮಾಡಿದಂಗೆ ಆಯಿತು ಅಲ್ವಾ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ, ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್ ಅನಿಸ್ತಕ್ಕಂಥ ಸುಮಾರು 390 ಪ್ರಶ್ನೆಗಳನ್ನು ನಾನು ಗ್ಲಾನ್ಸ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಸಹಿತ ಸುಮಾರು ಕರೆಂಟ್ ಇವೆಂಟ್ಸ್ಗಳನ್ನು ನೋಡ್ತಾ ಹೋಗೋಣ. ಈಗ ಡಿಸೆಂಬರ್ ಮತ್ತು ಜನವರಿ ತಿಂಗಳ ಪ್ರಮುಖ ಕರೆಂಟ್ ಇವೆಂಟ್ಸ್ಗಳನ್ನು ಕ್ವಿಕ್ಕಾಗಿ ಗ್ಲಾನ್ಸ್ ಮಾಡ್ತಾ ಹೋಗೋಣ. ಇಲ್ಲಿ ಡಿಸ್ಕಸ್ ಮಾಡೋಕ್ಕೆ ಜಾಸ್ತಿ ಟೈಮ್ ಇಲ್ಲ. ಓಕೆ, ಮೊದಲನೇ ಪ್ರಶ್ನೆ, ಭಾರತದ ಯಾವ ರಾಜ್ಯವು ಪ್ರತಿ ವರ್ಷ ಆರ್ನ್ಬಿಲ್ ಉತ್ಸವವನ್ನು ಆಯೋಜಿಸುತ್ತಿದೆ ಅಂದರೆ ಅದು ನಾಗಾಲ್ಯಾಂಡ್ ಆಗುತ್ತೆ. ಡಿಸೆಂಬರ್ 1ರಿಂದ ಡಿಸೆಂಬರ್ 10ರವರೆಗೂ ಪ್ರತಿ ವರ್ಷ ಆರ್ನ್ಬಿಲ್ ಉತ್ಸವವನ್ನು ನಾಗಾಲ್ಯಾಂಡ್ ರಾಜ್ಯ ಹಮ್ಮಿಕೊಳ್ತಾ ಇದೆ. ಅದನ್ನು ಆರ್ನ್ಬಿಲ್ ಫೆಸ್ಟಿವಲ್ ಅಂತಲೂ ಕೂಡ ಕರಿತೀವಿ. ಓಕೆ, ಇಲ್ಲಿದೆ ನೋಡಿ, ಆರ್ನ್ಬಿಲ್ ಫೆಸ್ಟಿವಲ್. ಓಕೆ, ಆರ್ನ್ಬಿಲ್ ಅಂತಕ್ಕಂಥದ್ದು ಈ ರೀತಿಯ ಒಂದು ಪಕ್ಷಿ. ಇಲ್ಲಿದೆ ನೋಡಿ ಇದು. ಓಕೆ, ನಮ್ಮ ಮಂಗಟ್ಟೆ ಅಂತ ಕರಿತೀವಿ ಪಕ್ಷಿಯನ್ನು. ಓಕೆ, ನೆಕ್ಸ್ಟು, ವಿಶ್ವ ಏಡ್ಸ್ ದಿನವನ್ನಾಗಿ ಪ್ರತಿ ವರ್ಷ ಯಾವ ದಿನ ಆಚರಿಸ್ತೀವಿ ಅಂದರೆ ಡಿಸೆಂಬರ್ 1. ಸೊ ಹೀಗೆ ಫಾಸ್ಟಾಗಿ ಗ್ಲಾನ್ಸ್ ಮಾಡ್ತಾ ಹೋಗೋಣ. ಓಕೆ, ನೆಕ್ಸ್ಟು, ವರ್ಲ್ಡ್ ಏಡ್ಸ್ ಡೇ ಡಿಸೆಂಬರ್ 1. ನೆಕ್ಸ್ಟ್ ಕ್ವಶನ್ ನಂಬರ್ 3, ಭಾರತದಲ್ಲಿ ಯಾವ ವರ್ಷ G20 ಶೃಂಗಸಭೆಯನ್ನು ನಡೆಸಲು ಇತ್ತೀಚೆಗೆ ಸೌದಿ ಅರೇಬಿಯಾದ ರಿಯಾದದಲ್ಲಿ ಜರುಗಿದ ಸಭೆಯಲ್ಲಿ ನಿರ್ಣಯಿಸಲಾಯಿತು ಅಂದರೆ 2023ರಲ್ಲಿ. ಹಾಗಾದರೆ 2020ರ G20 ಎಲ್ಲಿ ನಡೆಯಿತು ಅಂದರೆ ಸೌದಿ ಅರೇಬಿಯಾದ ರಿಯಾದಲ್ಲಿ. 2021ರಲ್ಲಿ ಎಲ್ಲಿ ನಡೆಯುತ್ತೆ ಅಂದರೆ ಇಟಲಿಯಲ್ಲಿ. 2022ರಲ್ಲಿ ಇಂಡೋನೇಷ್ಯಾದಲ್ಲಿ. 2023ರಲ್ಲಿ ಭಾರತದಲ್ಲಿ. 2024ರಲ್ಲಿ ಬ್ರೆಜಿಲಲ್ಲಿ ನಡೆಯುತ್ತೆ. ಇವಾಗ ಸದ್ಯ ಎಲ್ಲಿ ನಡೆದಿತ್ತು ಅಂದರೆ ರಿಯಾದಲ್ಲಿ ನಡೆದಿತ್ತು, ನೆನಪಿಡಬೇಕು. ನೆಕ್ಸ್ಟು, ಭಾರತದಲ್ಲಿ ಯಾವ ದಿನವನ್ನು ಸಂವಿಧಾನ ದಿನ ಅಥವಾ ಕಾನ್ಸ್ಟಿಟ್ಯೂಷನಲ್ ಡೇ ಅಂತ ಕರಿತೀವಿ ಅಂದರೆ ನವೆಂಬರ್ 26. ಓಕೆ, ಯಾಕೆ ನವೆಂಬರ್ 26 ಅಂದರೆ 26 ನವೆಂಬರ್ 1949ರಂದು ಭಾರತದ ಸಂವಿಧಾನದ ಸಭೆ ಸಂವಿಧಾನವನ್ನು ಅಂಗೀಕರಿಸಿತ್ತು. ಸೊ ಆ್ಯಕ್ಚುಲಿ ಜಾರಿಗೆ ಬಂದಿದ್ದು 26 ಜನವರಿ 1950. ಹಾಗಾಗಿ ಸಂವಿಧಾನವನ್ನು ಸಂವಿಧಾನ ಸಭೆ ಯಾವತ್ತು ಅಂಗೀಕರಿಸಿತು, 26 ನವೆಂಬರು, ಅವತ್ತೇ ನಾವು ಕಾನ್ಸ್ಟಿಟ್ಯೂಷನ್ ಡೇ ಅಂತ ಪ್ರತಿ ವರ್ಷ ನವೆಂಬರ್ 26ನ ಆಚರಣೆಯನ್ನು ಮಾಡ್ತಾ ಬರ್ತಾ ಇದ್ದೀವಿ. ಓಕೆ, 5ನೇ ಪ್ರಶ್ನೆ, ಭಾರತ ತನ್ನ ನೆರೆಯ ದೇಶದ ಕಾಬೂಲ್ ನದಿಗೆ ಅಣೆಕಟ್ಟು ನಿರ್ಮಿಸಲು ಯೋಜಿಸ್ತಾ ಇದೆ. ಹಾಗಾದರೆ ಕಾಬೂಲ್ ನದಿಯು ಯಾವ ದೇಶದಲ್ಲಿದೆ ಅಂದರೆ ಅಫ್ಘಾನಿಸ್ತಾನದಲ್ಲಿದೆ. ಕೇಂದ್ರ ಸರ್ಕಾರ ಇತ್ತೀಚೆಗೆ ಘೋಷಿಸಿರುವ ಮಿಷನ್ ಕೋವಿಡ್ ಸುರಕ್ಷಾದ ಉದ್ದೇಶವೇನು? ಮಿಷನ್ ಕೋವಿಡ್ ಅಂತಕ್ಕಂಥದ್ದು ಯಾವ ಉದ್ದೇಶಕ್ಕೆ ತರ್ತಾ ಇದೆ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಸುಮಾರು 900 ಕೋಟಿ ರೂಪಾಯಿಯನ್ನು
ಈ ಒಂದು ಮಿಷನ್ ಕೋವಿಡ್ ಸುರಕ್ಷಾ ಅನ್ನೋ ಯೋಜನೆಯಲ್ಲಿ ತರತಕ್ಕಂಥ ಉದ್ದೇಶ ನಮ್ಮ ದೇಶದಲ್ಲಿ ಕೋವಿಡ್ ಲಸಿಕೆಯನ್ನು ಏನು ತಯಾರಿಸ್ತಾ ಇದ್ದಾವೋ ಕಂಪನಿಗಳು ಅವರಿಗೆ ಒಂದಷ್ಟು ಉತ್ತೇಜನವನ್ನು ನೀಡಬೇಕು ಮತ್ತು ಅವು ತಯಾರಿಕೆಯಿಂದ ಕೊನೆಗೆ ಆ ಒಂದು ವ್ಯಾಕ್ಸಿನೇಷನನ್ನು ಲಸಿಕೆ ಹಾಕುವ ಹಂತದಲ್ಲಿ ಏನೇನು ಬೇಕವಕ್ಕೆ ಆ ಒಂದು ಫೆಸಿಲಿಟಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ರು. ಸೊ ಹಾಗಾಗಿ ಈಗ ಆಲ್ರೆಡಿ ನಾವು ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ಗಳು ನಮ್ಮ ದೇಶದಲ್ಲಿ ಲಸಿಕೆಯನ್ನು ಹಾಕೋದನ್ನು ನಾವು ಓಕೆ. ನೆಕ್ಸ್ಟ್ 7ನೇ ಪ್ರಶ್ನೆ, ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರಾಜ್ಯದಲ್ಲಿ ಅನುಷ್ಠಾನಗೊಳಿಸುವ ಸಂಬಂಧ ವರದಿಯನ್ನು ನೀಡಲು ಯಾರ ನೇತೃತ್ವದಲ್ಲಿ ಟಾಸ್ಕ್ ಫೋರ್ಸ್ ಅಥವಾ ಕಾರ್ಯಪಡೆಯನ್ನು ರಚಿಸಲಾಗಿದೆ ಅಂದರೆ ಎಸ್ ವಿ ರಂಗನಾಥ್ ಅವರ ಒಂದು ನೇತೃತ್ವದಲ್ಲಿ ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ ಅಥವಾ ನ್ಯೂ ಎಜುಕೇಷನಲ್ ಪಾಲಿಸಿ NEP ಅಥವಾ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಅಂತ ಕರಿತೀವಿ ಅದನ್ನು ನಮ್ಮ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಲ್ವಾ, ನಮ್ಮ ರಾಜ್ಯನೇ ಮೊದಲನೇದಾಗಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಅದಕ್ಕೊಂದು ಟಾಸ್ಕ್ ಫೋರ್ಸನ್ನು ಕಾರ್ಯಪಡೆಯನ್ನು ರಚನೆ ಮಾಡಿ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಎಸ್ ವಿ ರಂಗನಾಥ್ ಅವರು ಮಾಜಿ ನಮ್ಮ ಚೀಫ್ ಸೆಕ್ರೆಟರಿ ಅಥವಾ ಮುಖ್ಯ ಕಾರ್ಯದರ್ಶಿಗಳೇನಿದ್ರು ಅವರ ನೇತೃತ್ವದಲ್ಲಿ ಈ ಒಂದು ಟಾಸ್ಕ್ ಫೋರ್ಸ್ನ ಮಾಡಿದರು. ನೋಡಿ, ಇವು ಇತ್ತೀಚಿಗೆ ನಡೆದಿರತಕ್ಕಂಥ ಘಟನೆಗಳಾಗಿರೋದ್ರಿಂದ ಎಕ್ಸಾಮಲ್ಲಿ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಅವರೊಂದಷ್ಟು ರೆಕಮೆಂಡೇಷನ್ ಕೊಟ್ಟಿದ್ದಾರೆ, ಅವೆಲ್ಲ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, ನೀವು ನೋಡಿರ್ತೀರ. ಸೊ ಯಾರು ನೋಡಿಲ್ವೋ ಅವ್ರಿಗೆ ಒಂದು ಗ್ಲಾನ್ಸ್ ಆಗುತ್ತೆ, ನೋಡಿರೋರಿಗೂ ಸಹಿತ ಮರೆತೋಗಿರ್ತೇವೆ. ಹಾಗಾಗಿ ಜಸ್ಟ್ ಆ ಒಂದು ಟಾಪಿಕ್ ಯಾವುದ್ರ ಮೇಲೆ ನಾವು ಮಾತಾಡಿದ್ದೀವಿ ಅಂತ ಗೊತ್ತಾಗ್ಬಿಟ್ರೆ ಅವ್ರು ಏನೇನು ವರದಿಯಲ್ಲಿ ಶಿಫಾರಸುಗಳನ್ನು ಕೊಟ್ಟಿದ್ರು ಹಾಗೆ ನೆನಪು ಬರ್ತಾ ಹೋಗುತ್ತೆ. ಓಕೆ, 8ನೇದು, ಪಕ್ಷಾಂತರ ನಿಷೇಧ ಕಾಯ್ದೆ ಬಗ್ಗೆ ನಮ್ಮ ಸಂವಿಧಾನದ ಯಾವ ಶೆಡ್ಯೂಲ್ನಲ್ಲಿ ವಿವರಿಸಲಾಗಿದೆ ಅಂದರೆ 10th ಶೆಡ್ಯೂಲ್, ಆ್ಯಂಟಿ ಡಿಫೆಕ್ಷನ್ ಲಾ ಅಂತೀವಿ. ಅಂದರೆ ಒಂದು ಪಕ್ಷದಿಂದ ನಿಂತು ಇನ್ನೊಂದು ಪಕ್ಷಕ್ಕೆ ಹೋಗ್ತಾರಲ್ವ, ಹಾರಿತ್ತಾರಲ್ವ, ಸೊ ಅಂಥ ಒಂದು ವಿಚಾರದಲ್ಲಿ 10th ಶೆಡ್ಯೂಲಲ್ಲ ಅದ್ರ ಬಗ್ಗೆ ಹೇಳಿದ್ದಾರೆ. ಓಕೆ, ಸೊ ಇವ್ರ ಫೋಟೋಸ್ ನೋಡಿದರೆ ನಿಮಗೆಲ್ಲ ಗೊತ್ತಾಗುತ್ತೆ. ಸೊ ಇದು ಯಾಕೆ ಸುದ್ದಿ ಆಗಿತ್ತು ಅಂತಲೂ ನಾವು ನೋಡಿದ್ದೀವಿ. ಪರಿಚಯದ 164(1)(b)ದಲ್ಲಿ 361(b)ದಲ್ಲಿ ಏನೇನು ಹೇಳಿದ್ದಾರೆ ಅಂತಲೂ ಕೂಡ ನೋಡಿದ್ದೀವಿ. ನೆಕ್ಸ್ಟ್ 9ನೇ ಪ್ರಶ್ನೆ, ನೈಜೀರಿಯಾದ ಯಾವ ಭಯೋತ್ಪಾದಕ ಸಂಘಟನೆಯು ಈ ಪ್ರದೇಶದ ಗ್ರಾಮಸ್ಥರನ್ನು ಕೊಂದು ಹಲ್ಲೆ ಮಾಡುವ ಮೂಲಕ ನೈಜೀರಿಯಾದ ಈಶಾನ್ಯ ಪ್ರದೇಶವನ್ನು ತೊಂದರೆಗೊಳಿಸ್ತಾ ಇದೆ ಅಂದರೆ ಅದು ಬೋಕೋ ಹರಾಮ್ ಆಗುತ್ತೆ. ಓಕೆ, ನೆಕ್ಸ್ಟ್ 10ನೇ ಪ್ರಶ್ನೆ, 2015 ಪ್ಯಾರಿಸ್ ಒಪ್ಪಂದದ ಅನುಷ್ಠಾನಕ್ಕೆ ಕೇಂದ್ರವು ಸಮಿತಿಯನ್ನು ರಚನೆ ಮಾಡಿದೆ, ಇದು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಹವಾಮಾನ ಬದಲಾವಣೆ ಅಥವಾ ಕ್ಲೈಮೇಟ್ ಚೇಂಜ್ಗೆ ಈ ಒಂದು 2015 ಪ್ಯಾರಿಸ್ ಒಪ್ಪಂದ ಅಥವಾ ಪ್ಯಾರಿಸ್ ಅಗ್ರಿಮೆಂಟು ಸಂಬಂಧಿಸಿದೆ. ಓಕೆ, ಆ್ಯಕ್ಚುಲಿ ಪ್ಯಾರಿಸ್ ಅಗ್ರಿಮೆಂಟ್ ಯಾವುದರಲ್ಲಿ ಬರುತ್ತೆ ಅಂದರೆ 1992 ರಿಯೋ ಅರ್ಥ ಸಮಿತ್ ಅಂತ ಬ್ರಾಜಿಲ್ನ ರಿಯೋ ಜನೈರೋದಲ್ಲಿ ನಡೆದಿತ್ತು ಒಂದು ಸಮಿತು. ಅದರಲ್ಲಿ ಹಲವಾರು ಕನ್ವೆನ್ಷನ್ಗಳು ಬರ್ತವೆ, ಇದನ್ನು ನಾವು ಒಂದು ಸಪ್ರೇಟ್ ಆಗಿರ್ತಕ್ಕಂಥ ಕನ್ವೆನ್ಷನ್ ಆ್ಯಂಡ್ ಪ್ರೋಟೋಕಾಲ್ಸ್ ಅಂತಕ್ಕಂಥ ವಿಡಿಯೋದಲ್ಲಿ ನೋಡಿದ್ದೀವಿ. ಒಟ್ಟಿನಲ್ಲಿ ಪ್ಯಾರಿಸ್ ಅಗ್ರಿಮೆಂಟ್ ಅಂತಕ್ಕಂಥದ್ದು ಹವಾಮಾನ ಬದಲಾವಣೆಗೆ ಸಂಬಂಧಿಸಿರ್ತಕ್ಕಂಥದ್ದು. ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ. ಓಕೆ, ಇದಕ್ಕೀಗ ಆಲ್ರೆಡಿ ಭಾರತ ಸೈನ್ ಹಾಕಿದೆ ಅಂತಕ್ಕಂಥದ್ದು. ಓಕೆ, ಸೊ ಮತ್ತು ಅದರಲ್ಲಿ ಏನು ಹೇಳಿದ್ದಾರೆ ಅವುಗಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಒಂದು ಕಮಿಟಿನೂ ಕೂಡ ಮಾಡ್ತಾ ಇದೆ. ನೆಕ್ಸ್ಟು 11ನೇದು, ಅಂತಾರಾಷ್ಟ್ರೀಯ ಅಂಗವಿಕಲರ ದಿನವನ್ನು ಯಾವ ದಿನವನ್ನು ಆಚರಿಸ್ತೀವಿ ಅಂದರೆ ಡಿಸೆಂಬರ್ 3 ಅಂತಾರಾಷ್ಟ್ರೀಯ ಅಂಗವಿಕಲರ ದಿನ ಅಥವಾ ಇಂಟರ್ನ್ಯಾಷನಲ್ ಡೇ ಆಫ್ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಅಂತ ಕರಿತೀವಿ, ಡಿಸೆಂಬರ್ 3. ಓಕೆ, ಥೀಮ್ ಏನಾಗುತ್ತೆ 2020 ಅಂದರೆ ಬಿಲ್ಡಿಂಗ್ ಬ್ಯಾಕ್ ಬೆಟರ್ ಟುವರ್ಡ್ಸ್ ಅನ್ ಇನ್ಕ್ಲೂಸಿವ್ ಆಕ್ಸೆಸಿಬಲ್. ಬೇಡ ಬಿಡ್ರಿ, ಇದು ಭಾಳ ಲೆಂತ್ ಇದೆ, ಕೇಳ್ತಕ್ಕಂಥ ಚಾನ್ಸಸ್ ಕಡಿಮೆ. ಓಕೆ, ನೆಕ್ಸ್ಟು 12th, ನಿರ್ಮಾಣದ ಮುಕ್ತಾಯ ಹಂತದಲ್ಲಿರುವ ಭಾರತದ ಮೊದಲ ಇಂಡಿಜಿನಸ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಯಾವುದು? ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ನೋಡಿದ್ವಿ INS ವಿಕ್ರಾಂತ್, ಈಗ ನಿರ್ಮಾಣದ ಮುಕ್ತಾಯ ಹಂತದಲ್ಲಿದೆ. ಇನ್ನೇನು ನೋಡಿ, ಎಲ್ಲ ಡೆವಲಪ್ ಆಗಿದೆ, ಇನ್ನೇನು ಕಮಿಷನ್ ಕೂಡ ಮಾಡ್ಬೋದು, ಏನು ಬಳಕೆಗೆ ಅನುಕೂಲ ಮಾಡಿಕೊಡ್ಬೋದು. ನೆಕ್ಸ್ಟ್ INS ವಿರಾಟ್ ಅಂದ್ರೆ ಏನು, ವಿಕ್ರಮಾದಿತ್ಯ ಏನು, ವಿಕ್ರಾಂತ್ ಏನು, ಇದೆಲ್ಲ ನೋಡಿದ್ದೀವಿ. INS ವಿರಾಟ್ ಭಾರತದ ಮೊದಲ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರು, ವಿಕ್ರಮಾದಿತ್ಯ ಈಗ ಇರ್ತಕ್ಕಂಥದ್ದು, ಯಾಕಂದರೆ ವಿರಾಟ್ ಈಗ ಆಲ್ರೆಡಿ ಡಿಕಮಿಷನ್ ಆಗಿದೆ. ವಿಕ್ರಾಂತ್ ನಮ್ಮ ಇಂಡಿಜಿನಿಯಸ್ ಆಗಿ ಡೆವಲಪ್ ಮಾಡಿರ್ತಕ್ಕಂಥ ಮೊದಲನೇದು. ವಿಶಾಲ್ ಈಗ ಪ್ರಪೋಸಲಲ್ಲಿದೆ, ಇನ್ನೂ ಫಂಡ್ ಕೊಡಬೇಕು ಸೆಂಟ್ರಲ್ ಗೌರ್ಮೆಂಟು, ಆಗ ಭಾರತದ 3ನೇ ಒಂದು ಏರ್ಕ್ರಾಫ್ಟ್ ಕ್ಯಾರಿಯರ್ ಆಗ್ಬೋದು, ನೋಡೋಣ. ನೆಕ್ಸ್ಟ್ ಪ್ರಸ್ತಾವನೆ ಹಂತದಲ್ಲಿರುವ ಭಾರತದ 2ನೇ ಇಂಡಿಜಿನಿಯಸ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಯಾವುದು? ಈಗ ತಾನೇ ಮಾತಾಡ್ತಾ ಇದೆ INS ವಿಶಾಲ್, ಈಗ ಪ್ರಸ್ತಾವನೆ ಹಂತದಲ್ಲಿದೆ. ನೋಡಬೇಕು, ಫೈನಾನ್ಷಿಯಲ್ ಪ್ರಾಬ್ಲಮ್ ಇರೋದ್ರಿಂದ, COVID-19 ಇರೋದ್ರಿಂದ ಇದಕ್ಕೆ ಭಾಳಷ್ಟು ಒಂದು ಅಮೌಂಟ್ ಕೊಡಬೇಕಾಗುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಏನು ಮಾಡುತ್ತೆ ನೋಡಬೇಕಾಗುತ್ತೆ. ಪ್ರತಿ ವರ್ಷ ಭಾರತೀಯ ನೌಕಾಪಡೆಯ ದಿನವನ್ನು ಯಾವ ದಿನವಾಗಿ ಆಚರಿಸಲಾಗುತ್ತದೆ? ಯಾವ ದಿನ ಆಚರಿಸ್ತೀವಿ ಅಂದರೆ ಡಿಸೆಂಬರ್ 4. ನೋಡಿ, ಡಿಸೆಂಬರ್ 4 ಇಂಡಿಯನ್ ನೇವಿ ಡೇ, ಅಕ್ಟೋಬರ್ 8 ಇಂಡಿಯನ್ ಏರ್ಫೋರ್ಸ್ ಡೇ, ಜನವರಿ 15 ಇಂಡಿಯನ್ ಆರ್ಮಿ ಡೇ. ಅಂದರೆ ಭಾರತೀಯ ಭೂಸೇನಾ ದಿನ ಜನವರಿ 15, ವಾಯುಸೇನಾ ದಿನ ಅಕ್ಟೋಬರ್ 8,
ನೌಕಾಸೇನ ದಿನ ಡಿಸೆಂಬರ್ 4. ಯಾಕೆ ಏನು ಅಂತ ನಾವು ಆಲ್ರೆಡಿ ಮಾತಾಡಿದ್ದೀವಿ. ಆರ್ ಬಿ ಐ ಹಣಕಾಸು ನೀತಿ ಪ್ರಮುಖ ಅಂಶಗಳೇನೇನು ಅಂತ. ಸೊ ಏನು ಪ್ರಮುಖ ಅಂಶಗಳು ಅನ್ನೋದಕ್ಕಿಂತ ಇಲ್ಲಿ ರೆಪೋ ರೇಟ್ ಎಷ್ಟಿದೆ ಅಂತ ಕೇಳ್ಬೋದು. 4% ಇದೆ ಈಗ ಸದ್ಯ. ರಿವರ್ಸ್ ರೆಪೋ ರೇಟು 3.35% ಇದೆ. ಮಾರ್ಜಿನಲ್ ಸ್ಟ್ಯಾಂಡಿಂಗ್ ಫೆಸಿಲಿಟಿ 4.25 ಇದೆ. ಬ್ಯಾಂಕ್ ರೇಟು 4.25 ಇದೆ. ಇವೇನೇನು ರೆಪೋ ರೇಟು ರಿವರ್ಸ್ ರೆಪೋ ರೇಟ್ ಅಂದರೆ ಅದಕ್ಕೂ ಕೂಡ ಒಂದು ಸೆಪ್ರೇಟ್ ವಿಡಿಯೋ ಮಾಡಿದ್ದೆ, ನೀವೆಲ್ಲ ನೋಡಿರ್ಬೋದು. ನೆಕ್ಸ್ಟ್, ಪ್ರತಿ ವರ್ಷ ವಿಶ್ವ ಮಣ್ಣಿನ ದಿನವಾಗಿ ಯಾವ ದಿನವನ್ನು ಆಚರಣೆ ಮಾಡ್ತೀವಿ ಅಂದರೆ ಡಿಸೆಂಬರ್ 5. ಥೀಮ್ ಏನಾಗುತ್ತೆ 2020ರದ್ದು? ಕೀಪ್ ಸಾಯಿಲ್ ಅಲೈವ್, ಪ್ರೊಟೆಕ್ಟ್ ಸಾಯಿಲ್ ಬಯೋಡೈವರ್ಸಿಟಿ. ಮಣ್ಣಿನ ಬಗ್ಗೆ ಒಂದು ಮಹತ್ವವನ್ನು ತಿಳಿಸ್ತಕ್ಕಂಥ ದಿನ ಡಿಸೆಂಬರ್ 5 ಆಗುತ್ತೆ, ವರ್ಲ್ಡ್ ಸಾಯಿಲ್ ಡೇ. ವಿ ಆಕಾರದ ಚೇತರಿಕೆ ಎಂದರೇನು? ಏನಾಗ್ತಾ ಇದೆ ವಿ ಆಕಾರದ ಅಂದರೆ, ಕೋವಿಡ್ 19 ಇರೋದ್ರಿಂದ ಭಾಳ ಪಾತಾಳಕ್ಕೆ ಇಳಿದಿತ್ತು ನಮ್ಮ ಒಂದು ಆರ್ಥಿಕತೆ. ಈಗ ಮತ್ತೆ ರಿಕವರ್ ಆಗ್ತಾ ಇದೆ, ಹಾಗಾಗಿ ಒಂದು ವಿ ಶೇಪ್ ರಿಕವರಿ ಬರ್ತಾ ಇದೆ ನೋಡಿ. ಸೊ ಅದನ್ನೇ ವಿ ಶೇಪ್ ಎಕಾನಮಿ ಅಂತ ಕರಿತೀವಿ. ಭಾರತದಲ್ಲಿ ಮಹಾಪರಿನಿರ್ವಾಣ ದಿವಸ ಎಂದು ಯಾರ ಮರಣ ವಾರ್ಷಿಕೋತ್ಸವವನ್ನು ಆಚರಿಸ್ತೀವಿ ಅಂದರೆ, ಡಾಕ್ಟರ್ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಮರಣ ದಿನವನ್ನು ನಾವು ಭಾರತದಲ್ಲಿ ಮಹಾಪರಿನಿರ್ವಾಣ ದಿವಸ ಅಂತ ಆಚರಣೆಯನ್ನು ಮಾಡ್ತೀವಿ, ಡಿಸೆಂಬರ್ 6. ನೆಕ್ಸ್ಟು, ಸಾಗರೋತ್ತರ ಮತದಾರರು ಸಹ ಮತ ಚಲಾಯಿಸಲು ETBPS ಓಕೆ ವ್ಯವಸ್ಥೆಯನ್ನು ಜಾರಿಗೆ ತರಲು ಭಾರತದ ಚುನಾವಣಾ ಆಯೋಗ ಯೋಜಿಸ್ತಾ ಇದೆ. ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಸಿಸ್ಟಮ್ ಅಂತ. ಸೊ ಇದು ಇನ್ನೂ ಚಲಾವಣೆಗೆ ಬಂದಿಲ್ಲ, ಭಾಳ ಒಂದು ಸುದ್ದಿಲಿದೆ, ಮೋಸ್ಟ್ಲಿ ಮಾಡಿದ್ರೆ ಮಾಡ್ಬೋದು. ಇದ್ರದ್ದು ಒಂದು ಎಕ್ಸಾಮಲ್ಲಿ ಭಾಳ ಇಂಪಾರ್ಟೆಂಟ್ ಕ್ವೆಶನ್ ಅನಿಸ್ತಾ ಇದೆ. ETBPS ಅಂದ್ರೇನು, ಅದು ಯಾರಿಗೆ ಸಂಬಂಧಿಸಿದೆ ಅಂದರೆ, ಈಗ ಸಾಗರೋತ್ತರ ಮತದಾರರು ಅಂದರೆ ನಮ್ಮ ದೇಶದ ನಮ್ಮ ಭಾರತೀಯರು ಬೇರೆ ದೇಶದಲ್ಲಿರ್ತಾರೆ, ಅವರಿಗೆ ಇಲ್ಲಿ ಬಂದು ಓಟ್ ಹಾಕಕ್ಕೆ ಆಗೋದಿಲ್ಲ. ಹಾಗಾಗಿ ಅಲ್ಲಿಂದಲೇ ಓಟ್ ಮಾಡೋದಕ್ಕೆ ಒಂದು ಅನುಕೂಲವನ್ನು ಮಾಡಿಕೊಡ್ಬೇಕಂತಕ್ಕಂಥದ್ದು ಚುನಾವಣಾ ಆಯೋಗದ ಮುಂದಿದೆ. ಅದ್ರ ಬಗ್ಗೆ ಒಂದಷ್ಟು ಹೆಜ್ಜೆಯನ್ನು ಕೂಡ ಇಡ್ತಾ ಇದೆ, ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ. ಓಕೆ, ನೆಕ್ಸ್ಟು, ಕರ್ನಾಟಕದಲ್ಲಿ ಉನ್ನತ ಶಿಕ್ಷಣದಲ್ಲಿ ಇತ್ತೀಚೆಗೆ ಜಾರಿಗೆ ತಂದಿರುವ ಕಲಿಕಾ ನಿರ್ವಹಣಾ ವ್ಯವಸ್ಥೆ, ಇದರ ಉದ್ದೇಶವೇನು ಅಂದರೆ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ಉದ್ದೇಶ ಏನು ಅನ್ನೋದು ಪ್ರಶ್ನೆ ಆಗ್ಬೋದು. ಈಗೇನಂದರೆ ಕೋವಿಡ್ ಲಾಕ್ಡೌನ್ ಸಂದರ್ಭದಲ್ಲಿ ಕಾಲೇಜ್ಗಳು ಸ್ಟಾರ್ಟ್ ಆಗಿರಲಿಲ್ಲ, ಆನ್ಲೈನ್ ಕ್ಲಾಸಸ್ ಆಗ್ತಾ ಇದ್ವು. ಹಾಗಾಗಿ ಒಂದು ವ್ಯವಸ್ಥೆಯನ್ನು ತಂದುಬಿಡೋಣ, ಅದರಲ್ಲಿ ಎಲ್ಲ ಕ್ಲಾಸಸ್ನ ಅಪ್ಲೋಡ್ ಮಾಡಿ ಸ್ಟೂಡೆಂಟ್ಗೆ ಲಾಗಿನ್ ಕೊಟ್ಬಿಡೋಣ, ಅವರು ನೋಡ್ಕೊಳ್ಳಿ ಅನ್ನೋ ವಿಚಾರಕ್ಕೆ ಈ ಒಂದು ಕರ್ನಾಟಕ ಕಲಿಕಾ ವ್ಯವಸ್ಥೆ ಅಥವಾ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ನ ತಂದಿದ್ದಾರೆ. ಈಗ ಇನ್ನೇನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ, ಸೊ ಅದ್ರ ಬಗ್ಗೆನೂ ಕೇಳ್ಬೋದು. ನವಯುಗದ ಸಮಗ್ರ ಕಲಿಕಾ ನಿರ್ವಹಣಾ ವ್ಯವಸ್ಥೆ. ಓಕೆ, ಇನ್ನು 2021ರ ಗಣರಾಜ್ಯೋತ್ಸವಕ್ಕೆ ಯಾವ ದೇಶದ ಪ್ರಧಾನಿಯನ್ನು ಮುಖ್ಯ ಅತಿಥಿಯಾಗಿ ಆಹ್ವಾನಿಸಲಾಗಿದೆ ಅಂತ ಕ್ವಶನ್ ಆಗಿತ್ತು. ಬಟ್ ಏನಾಗಿದೆ, ಬ್ರಿಟನ್ನ ಪ್ರಧಾನಿ ಬೋರಿಸ್ ಜಾನ್ಸನ್ ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ರು, ಅವರು ಕೂಡ ಒಪ್ಕೊಂಡಿದ್ರು. ಬಟ್ ಇವಾಗ ಲೇಟೆಸ್ಟ್ ಅಪ್ಡೇಟ್ ಅಂದರೆ ಅವರು ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಯಾಕಂದರೆ ಅಲ್ಲಿ ರೂಪಾಂತರ ಕೊರೋನಾ ವೈರಸ್ ಜಾಸ್ತಿ ಆಗ್ತಾ ಇದೆ, ಹಾಗಾಗಿ ಅವರು ಕ್ಯಾನ್ಸಲ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಈ ವರ್ಷ ಭಾರತದಲ್ಲಿ ಯಾರೂ ಒಂದು ವಿದೇಶಿ ಗಣ್ಯ ಅತಿಥಿಗಳು ನಮ್ಮ ಗಣರಾಜ್ಯೋತ್ಸವಕ್ಕೆ ಬರ್ತಾ ಇಲ್ಲ. ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ಗೆ ಯಾವ ದೇಶದ ಗಣ್ಯ ಅತಿಥಿಯೂ ಕೂಡ ಬರ್ತಾ ಇಲ್ಲ, ಅದು ಕೂಡ ನೆನಪಿಡಬೇಕು. ಓಕೆ, ನೆಕ್ಸ್ಟು, ಇನ್ಫೋಸಿಸ್ ಸೈನ್ಸ್ ಫೌಂಡೇಶನ್ ISF ವಿಜ್ಞಾನ ಮತ್ತು ಸಂಶೋಧನೆಯಲ್ಲಿ ಅತ್ಯುತ್ತಮ ಸಾಧನೆಗಾಗಿ ನೀಡುವ ಇನ್ಫೋಸಿಸ್ ಪ್ರಶಸ್ತಿ 2020ನ್ನು ಇತ್ತೀಚೆಗೆ ಪ್ರದಾನ ಮಾಡಿದರು. ಯಾರಿಗೆ ನೀಡಿದ್ದಾರೆ ಅನ್ನೋದು ಪ್ರಶ್ನೆ. ಒಟ್ಟಿನಲ್ಲಿ 6 ಜನಕ್ಕೆ ನೀಡಿದ್ದಾರೆ. ಅವ್ರು ಯಾರು ಅಂತ ನಾವೀಗ ಆಲ್ರೆಡಿ ನೋಡಿದ್ದೀವಿ. ಪ್ರೊಫೆಸರ್ ಹರಿ ಬಾಲಕೃಷ್ಣನ್, ಡಾಕ್ಟರ್ ಪ್ರಾಚಿ ದೇಶಪಾಂಡೆ, ಡಾಕ್ಟರ್ ರಾಜನ್ ಶಂಕರನಾರಾಯಣನ್, ಅರಿಂದಾಮ್ ಘೋಷ್, ಸೌರವ್ ಚಟರ್ಜಿ ಮತ್ತು ರಾಜ್ ಚಟ್ಟಿ. ಒಟ್ಟು $100,000 ಪ್ರಶಸ್ತಿ ಇರುತ್ತೆ. ವೈಜ್ಞಾನಿಕ ಸಂಶೋಧನೆಗಳು ನಮ್ಮ ಸಮಾಜಕ್ಕೆ ಪೂರಕವಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇನ್ಫೋಸಿಸ್ ಅವರು ಈ ಒಂದು ಪ್ರಶಸ್ತಿಯನ್ನು ನೀಡ್ತಾ ಇದ್ದಾರೆ. 23ನೇ ಪ್ರಶ್ನೆ, ಇತ್ತೀಚೆಗೆ ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಲಿರುವವರು ಯಾರು? ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯ ಪ್ರೆಸಿಡೆಂಟ್ ಯಾರಾಗ್ತಾರೆ, ರೀಎಲೆಕ್ಟ್ ಆಗ್ತಾರೆ ಅಂದರೆ ಥಾಮಸ್ ಬಾಕ್ ಅವರು. ಓಕೆ, ಅವರು ಈಗ ಮತ್ತೆ 2ನೇ ಅವಧಿಗೆ ಒಂದು ಅಧ್ಯಕ್ಷರ ಆಗ್ಬೋದು ಅಂತಕ್ಕಂಥದ್ದು ಈಗ ಗೊತ್ತಾಗ್ತಾ ಇದೆ. ನೆಕ್ಸ್ಟ್, 24ನೇದು, GMRT ಅಂದರೆ ಜೈಂಟ್ ಮೀಟರ್ ವೇವ್ ರೇಡಿಯೋ ಟೆಲಿಸ್ಕೋಪ್, ಇತ್ತೀಚೆಗೆ ಪ್ರತಿಷ್ಠಿತ IEEE. ಓಕೆ, ಇವರು ಒಂದು ಮೈಲಿಗಲ್ಲು ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಯಾವುದಕ್ಕೆ? GMRTಗೆ. ಇದು ಯಾವ ರಾಜ್ಯದಲ್ಲಿದೆ ಅಂದರೆ, ಸೊ ಮಹಾರಾಷ್ಟ್ರ ರಾಜ್ಯದಲ್ಲಿ ಬರುತ್ತೆ, GMRT ಜೈಂಟ್ ಮೀಟರ್ ವೇವ್ ರೇಡಿಯೋ ಟೆಲಿಸ್ಕೋಪ್ ಅಂತ. ಓಕೆ, ಸೊ ಇದು ಈ ರೀತಿಯ ಒಂದು IEEE ಮೈಲ್ಸ್ಟೋನನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಭಾರತದ ಇದು 3ನೇ ಇನ್ಸ್ಟೆನ್ಸ್ ಆಗುತ್ತೆ. ಅಂದರೆ ಹಿಂದೆ ನಮ್ಮ CV ರಾಮನ್ ಅವರ ಸಂಶೋಧನೆಗೆ ಮತ್ತು JC ಬೋಸ್ ಅವರ
ಒಂದು ಸಂಶೋಧನೆಗೆ 1895 ಏನು ಸಂಶೋಧನೆ ಮಾಡಿದ್ರು, ಈ ಎರಡು ಸಂಶೋಧನೆಗಳಿಗೆ IEEE ಮೈಲ್ ಸ್ಟೋನ್ ಕೊಟ್ಟಿದ್ರು. ಇದು ಮೂರನೇ ಇನ್ಸ್ಟೆನ್ಸ್ ಆಗುತ್ತೆ, ಮೂರನೇ ಒಂದು ಅಂದರೆ ಈ ರೀತಿಯ ಒಂದು ಘಟನೆ ಮೂರನೇದು. IEEE ಮೈಲ್ ಸ್ಟೋನನ್ನು ಕೊಟ್ಟಿರ್ತಕ್ಕಂಥದ್ದು. ಓಕೆ, ಭಾರತದ ದೂರದರ್ಶಕಕ್ಕೆ ಜಾಗತಿಕ ಮನ್ನಣೆ. ನೆಕ್ಸ್ಟು, ಇದ್ರ ಬಗ್ಗೆ ಆಲ್ರೆಡಿ ನೋಡಿದ್ದೀವಿ. ಇತ್ತೀಚೆಗೆ ಚೀನಿ ಮತ್ತು ರಷ್ಯನ್ ಭಾಷೆಗಳಿಗೆ ಅನುವಾದಗೊಳ್ಳುತ್ತಿರುವ ಕನ್ನಡದ ಪ್ರಸಿದ್ಧ ಕಾದಂಬರಿ ಪರ್ವ SL ಭೈರಪ್ಪನವರದು, ಅದು ಈಗ ರಷ್ಯನ್ ಮತ್ತು ಚೀನಿ ಭಾಷೆಗೆ ಭಾಷಾಂತರವಾಗ್ತಾ ಇದೆ. 2020 ಪ್ರತಿಷ್ಠಿತ ಗ್ಲೋಬಲ್ ಟೀಚರ್ ಪ್ರೈಸ್ಗೆ ಭಾಜನರಾದವರು ರಂಜಿತ್ ಸಿಂಹ ದಿಸಾಳೆ. ಓಕೆ, ಇದು ಕೂಡ ಭಾಳ ಸುದ್ದಿಲಿತ್ತು, ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಆಗುತ್ತೆ. ಓಕೆ, ಸೊ ಗ್ಲೋಬಲ್ ಟೀಚರ್ ಪ್ರೈಸ್ ರಂಜಿತ್ ದಿಸಾಳೆ. ಓಕೆ, ದೇಶದ ಅತ್ಯಂತ ಶ್ರೀಮಂತ ಮಹಿಳೆ ಎಂದು ಇತ್ತೀಚಿನ ವರದಿಯಲ್ಲಿ ಗುರುತಿಸಲ್ಪಟ್ಟವರು ರೋಶ್ನಿ ನಡಾರ್ ಮಲ್ಹೋತ್ರಾ, HCL ಟೆಕ್ನಾಲಜೀಸ್ನ CEO ಆಗಿದ್ದಾರೆ. ಓಕೆ, ಇವರು ಶಿವ್ ನಡಾರ್, HCL ಟೆಕ್ನಾಲಜೀಸ್ನ ಸಂಸ್ಥಾಪಕರೇನಿದ್ರು ಅವರ ಪುತ್ರಿ ಆಗ್ತಾರೆ. ಓಕೆ, ಇನ್ನು ಎರಡನೇ ಸ್ಥಾನದಲ್ಲಿ ಕಿರಣ್ ಮಜುಮ್ದಾರ್ ಶಾ ಇದ್ದಾರೆ, ಮೊದಲನೇ ಸ್ಥಾನದಲ್ಲಿ ರೋಶ್ನಿ ನಡಾರ್ ಮಲ್ಹೋತ್ರಾ ಅವರಿದ್ದಾರೆ, ಕೇಳ್ಬೋದು. ಓಕೆ, ಕನ್ನಡದ ಮೊದಲ ಐತಿಹಾಸಿಕ ಮಹಿಳಾ ಪ್ರಧಾನ ಪ್ಯಾನ್ ಇಂಡಿಯಾ ಚಿತ್ರ ರಾಣಿ ಅಬ್ಬಕ್ಕ ಸಿನಿಮಾಗೆ ಸಿದ್ಧತೆ ನಡೆದಿದೆ. ಹಾಗಾದರೆ ನಮ್ಮ ನೆಲದ ವೀರ ವನಿತೆ ರಾಣಿ ಅಬ್ಬಕ್ಕ ಯಾರ ವಿರುದ್ಧ ಹೋರಾಟ ಮಾಡಿದ್ಲು ಅಂದರೆ ಪೋರ್ಚುಗೀಸರ ವಿರುದ್ಧ. ಈಗ ಅದರ ಮೇಲೆ ಒಂದು ಕನ್ನಡದಲ್ಲಿ ಮೂವಿ ಬರ್ತಾ ಇದೆ, ಅದು ಇಡೀ ಪ್ಯಾನ್ ಇಂಡಿಯಾಗೆ ತರ್ತಾ ಇದ್ದಾರೆ. ಅಡುಗೆಗೆ ಬಳಸುವ ಮಸಾಲೆ ಪದಾರ್ಥಗಳ ಮಾರಾಟದಲ್ಲಿ ಮಸಾಲೆ ಕಿಂಗ್ ಅಂತಲೇ ಪ್ರಸಿದ್ಧಿ ಪಡೆದಿದ್ದ ಧರ್ಮಪಾಲ ಗುಲಾಟಿ ಅವರು ಇತ್ತೀಚೆಗೆ ನಿಧನರಾದರು. ಅವರು ಸ್ಥಾಪಿಸಿದ್ದ ಮಸಾಲೆ ಬ್ರ್ಯಾಂಡ್ ಯಾವುದು ಅಂದರೆ MDH ಮಸಾಲಾ ಅಲ್ವಾ, MDH ಅಸಲಿ ಮಸಾಲಾ, ಸಚ್ ಸಚ್ MDH MDH ಅಂತ ಒಂದು ಸಾಂಗ್ ಬರ್ತಾ ಇರುತ್ತೆ, ಒಂದು ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ. ಆ ಒಂದು ಯಶಸ್ಸಿನ ಮಸಾಲೆ ಅರೆದಿರ್ತಕ್ಕಂಥ ಮಹಾಶಯ ಇತ್ತೀಚೆಗೆ ನಿಧನರಾದರು ಅಂತಕ್ಕಂಥದ್ದು. ಓಕೆ ನೋಡಿ, ಇವೆಲ್ಲ ಅವರ ಒಂದು ಕಂಪನಿಯ ಬ್ರ್ಯಾಂಡೆಡ್ ಮಸಾಲೆಗಳು. ಕರ್ನಾಟಕದಲ್ಲಿನ ಈ ಕೆಳಗಿನ ಯಾವ ನೀರಾವರಿ ಯೋಜನೆಯು ರಾಜ್ಯದ ಮೊದಲ ರಾಷ್ಟ್ರೀಯ ಯೋಜನೆ ಎಂಬ ಹೆಗ್ಗಳಿಕೆ ಪಡೆದಿದೆ ಅಂದರೆ ಅದು ಭದ್ರಾ ಮೇಲ್ದಂಡೆ ಯೋಜನೆ ಆಗುತ್ತೆ. ಏನಿದೆ ಹೆಗ್ಗಳಿಕೆ ಪಡೆದ್ರೆ ಏನಾಗುತ್ತೆ, ಸೆಂಟ್ರಲ್ ಅವರು ಕೂಡ ಅದಕ್ಕೆ ಅಮೌಂಟನ್ನು ಕೊಡ್ತಾರೆ. ಈಗ ನಮ್ಮ ಅಪ್ಪರ್ ಕೃಷ್ಣ ಏನಿದೆ, ಕೃಷ್ಣ ಮೇಲ್ದಂಡೆ ಯೋಜನೆ, ಅದಕ್ಕೂ ಕೂಡ ಅಥವಾ ಇನ್ನೊಂದು ಯಾವುದೋ ಯೋಜನೆಗೂ ಕೂಡ ಈ ರೀತಿಯ ಒಂದು ರಾಷ್ಟ್ರೀಯ ಯೋಜನೆ ಸ್ಟಾಟಸನ್ನು ಕೊಡಿ ಅಂತ ಈಗ ಇತ್ತೀಚೆಗೆ ಕೇಳಿದ್ದಾರೆ, ನೋಡೋಣ ಏನಾಗುತ್ತೆ ಮುಂದೆ. ಓಕೆ, ಈಗ ಸದ್ಯ ಯಾವುದಕ್ಕೆ ಕೊಟ್ಟಿದ್ದಾರೆ ಅಂದರೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್, ಲಕ್ಷದ್ವೀಪ ಕೇಂದ್ರಾಡಳಿತ ಪ್ರದೇಶದ ಆಡಳಿತಾಧಿಕಾರಿ ದಿನೇಶ್ವರ ಶರ್ಮಾ ಇತ್ತೀಚೆಗೆ ನಿಧನರಾದರು. ಈ ಕೇಂದ್ರಾಡಳಿತ ಪ್ರದೇಶದ ಹೆಚ್ಚುವರಿ ಜವಾಬ್ದಾರಿಯನ್ನು ಯಾರಿಗೆ ನೀಡಲಾಗಿದೆ ಅಂದರೆ, ಹೊಸದಾಗಿ ಕ್ರಿಯೇಟ್ ಆಗಿರ್ತಕ್ಕಂಥ ದಾದ್ರಾ ನಗರವೇಲಿ ಮತ್ತು ದಮನ್ ದಿಯುಗಳನ್ನು ಮರ್ಜ್ ಮಾಡಿ ಹೊಸ ಕೇಂದ್ರಾಡಳಿತ ಪ್ರದೇಶ ಏನು ಮಾಡಿದರು, ಅದರ ಒಂದು ಅಡ್ಮಿನಿಸ್ಟ್ರೇಟರ್ ಆಗಿರ್ತಕ್ಕಂಥ ಪ್ರಫುಲ್ಲ ಕೂಡ ಪಾಟೀಲ್ ಅವರಿಗೆ ಈಗ ಲಕ್ಷದ್ವೀಪದ ಆಡಳಿತದ ಜವಾಬ್ದಾರಿಯನ್ನು ವಹಿಸಿದ್ದಾರೆ. ಓಕೆ, ಸೊ ದಿನೇಶ್ವರ ಶರ್ಮಾ ಅವರು ನಿಧನರಾದರು ಹಾಗಾಗಿ. ಓಕೆ, ಸೊ ಹಾಗಾದರೆ ಭಾರತದಲ್ಲಿ ಎಷ್ಟು ಕೇಂದ್ರಾಡಳಿತ ಪ್ರದೇಶಗಳಿದ್ದಾವೆ ಅಂದರೆ 8, ಅದರಲ್ಲಿ ವಿಧಾನಸಭೆ ಯಾವ್ಯಾವದರಲ್ಲಿದ್ದಾವೆ, ಅದರಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಯಾರಿರ್ತಾರೆ, ಅಡ್ಮಿನಿಸ್ಟ್ರೇಟರ್ ಯಾವ ಒಂದು ಕೇಂದ್ರಾಡಳಿತ ಪ್ರದೇಶದಲ್ಲಿದ್ದಾರೆ, ವೆರಿ ಇಂಪಾರ್ಟೆಂಟು, ನೆನಪಾಗಿರ್ಬೇಕು ನಿಮಗೆ, ಯಾಕಂದರೆ ಇದ್ರ ಬಗ್ಗೆ ಭಾಳ ಡೀಟೇಲ್ ಡಿಸ್ಕಷನ್ ಮಾಡಿದ್ದೀನಿ. ಜೊತೆಗೆ ಈಗ ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ನ ಲೆಫ್ಟಿನೆಂಟ್ ಗವರ್ನರು ದೇವೇಂದ್ರ ಕುಮಾರ್ ಜೋಶಿ ಅವರಿದ್ದಾರೆ, ಡೆಲ್ಲಿ ಅನಿಲ್ ಬೈಜಲ್ ಅವರಿದ್ದಾರೆ, ಜಮ್ಮು ಕಾಶ್ಮೀರ ಮನೋಜ್ ಸಿನ್ಹಾ ಇದ್ದಾರೆ, ಲಡಾಖು RK ಮಾಥುರ್ ಇದ್ದಾರೆ, ಪುದುಚೇರಿ ಕಿರಣ್ ಬೇಡಿ, ಇವರೆಲ್ಲ ಲೆಫ್ಟಿನೆಂಟ್ ಗವರ್ನರ್ಸು. ಇನ್ನು ಚಂಡೀಗಢ VP ಸಿಂಗ್ ಬಾದ್ನೋರೆ, ದಾದ್ರಾ ನಗರವೇಲಿ ಪ್ರಫುಲ್ ಕೋಡ ಪಾಟೀಲ್, ಲಕ್ಷದ್ವೀಪದಲ್ಲಿ ದಿನೇಶ್ವರ ಶರ್ಮಾ ಇದ್ದರು, ಈಗ ಅವರು ನಿಧನರಾಗಿದ್ದಕ್ಕೆ ಪ್ರಫುಲ್ ಕೋಡ ಪಾಟೀಲ್ ಅವರು ಸಹಿತ ಈಗ ಲಕ್ಷದ್ವೀಪದ ಅಡಿಷ್ನಲ್ ಅಡ್ಮಿನಿಸ್ಟ್ರೇಟರ್ ಆಗಿ ಚಾರ್ಜನ್ನು ತೆಗೆದುಕೊಂಡಿದ್ದಾರೆ. ಟೈಮ್ ಮ್ಯಾಗ್ಝಿನ್ನ ಮೊದಲ ಬಾರಿಗೆ ನೀಡಲಾದ ಕಿಡ್ ಆಫ್ ದ ಇಯರ್ ಗೌರವ ಯಾರಿಗೆ ನೀಡಲಾಗಿದೆ ಅಂದರೆ, ಗೀತಾಂಜಲಿ ರಾವ್ ಅವರಿಗೆ, ಭಾರತೀಯ ಮೂಲದ ಒಬ್ಬ ಬಾಲಕಿಗೆ ಮೊದಲ ಬಾರಿಗೆ ಈ ಒಂದು ಟೈಮ್ ನಿಯತಕಾಲಕ್ಕೆ ಕಿಡ್ ಆಫ್ ದ ಇಯರ್ ಅಂತಕ್ಕಂಥ ಗೌರವವನ್ನು ನೀಡಿದೆ. ಯಾರು? ಗೀತಾಂಜಲಿ ರಾವ್. ಓಕೆ, ನೆಕ್ಸ್ಟ್, 2020 ಡಿಸೆಂಬರ್ ಪ್ರಕಾರ ವಿಶ್ವದ ಎರಡನೇ ಅತ್ಯಂತ ಶ್ರೀಮಂತ ವ್ಯಕ್ತಿ ಯಾರು ಅಂತ ಆಗ ಕ್ವಶನ್ ಫ್ರೇಮ್ ಮಾಡಿದ್ದೆ ನಾನು. ಅವರು ಇಲಾನ್ ಮಸ್ಕ್ ಅವರು ಆಗ್ತಾರೆ, ನಂತರ ಅವರು ವಿಶ್ವದ ಮೊದಲನೇ ಕುಬೇರ ಆಗಿದ್ದರು, ನಂತರ ಜೆಫ್ ಬೇಜೂಸ್ ಮತ್ತು ಅವ್ರ ಮಧ್ಯೆ ಯಾರ ಮೇಲೆ ಯಾರು ಕೆಳಗೆ ಅಂತ ನಡೀತಾ ಇದೆ, ಅವರ ಒಂದು ಕಂಪನಿಗಳ ಷೇರುಗಳ ಏರಿಳಿತದ ಮೇಲೆ ಅವರು ನಂಬರ್ 1 ನಂಬರ್ 2 ಆಗ್ತಾನೇ ಇದ್ದಾರೆ. ಹಾಗಾಗಿ ಎಕ್ಸಾಮಲ್ಲಿ ಏನಾದರೂ ಮೊದಲನೇ ವಿಶ್ವದ ಅತ್ಯಂತ ಶ್ರೀಮಂತ ಯಾರು ಅಂತ ಕ್ವಶನ್ ಇದ್ದು ಅದರಲ್ಲಿ ಜೆಫ್ ಬೇಜೂಸ್ ಅಥವಾ
ಎಲಾನ್ ಮಸ್ಕ್ ಇಬ್ಬರದು ಇದ್ರೆ ಅದು ಬಹಳ ಆಂಬಿಗ್ಯುಟಿ ಆಗುತ್ತೆ, ಆ ರೀತಿಯ ಕ್ವಶನ್ ತೆಗೆಯಕ್ಕೆ ಹೋಗಲ್ಲ. ಜನರಲ್ ಆಗಿ ಅವ್ರಿಗೂ ಗೊತ್ತಿರುತ್ತೆ ಈ ಏರಿಳಿತಗಳಾಗ್ತಾ ಇದ್ದಾವೆ ಅಂತ. ಒಟ್ಟಿನಲ್ಲಿ ಎಲಾನ್ ಮಸ್ಕ್ ಅವ್ರ ಮೇಲೆ ಒಂದಷ್ಟು ಕ್ವಶನ್ಗಳು ಬರ್ಬೋದು. ಅವು ಯಾವ ರೀತಿಯ ಕ್ವಶನ್ಗಳನ್ನು ನಾವು ಆಲ್ರೆಡಿ ನೋಡಿದ್ದೀವಿ, ಅಂದರೆ ಎಲಾನ್ ಮಸ್ಕ್ ಅವರು ಸ್ಥಾಪಿಸಿರ್ತಕ್ಕಂಥ ಕಂಪನಿಗಳು ಯಾವ್ಯಾವು, ಸ್ಪೇಸ್ ಎಕ್ಸ್ ಮತ್ತು ಟೆಸ್ಲಾ. ಸೊ ಈ ರೀತಿಯ ಪ್ರಶ್ನೆಗಳು ಬರ್ಬೋದು. ಓಕೆ, ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ಜಾರಿಗೆ ತರಲು ಉದ್ದೇಶಿಸಿರುವ ಒಂದು ಜಿಲ್ಲೆ ಒಂದು ಉತ್ಪನ್ನ, ಇದರ ಉದ್ದೇಶವೇನು ಅನ್ನೋದು ಒಂದು ಕಡೆ ಕೇಳಿದ್ವಿ. ನಂತರ ಯಾವ ಜಿಲ್ಲೆಗೆ ಯಾವ ಉತ್ಪನ್ನ ಅಂತಲೂ ಕೂಡ ಮುಂದೆ ನೋಡ್ತೀವಿ. ಓಕೆ, ಇದರ ಉದ್ದೇಶ ಏನಂದರೆ ಒಟ್ಟಿನಲ್ಲಿ ಯಾವುದೋ ಒಂದು ಜಿಲ್ಲೆಗಳಲ್ಲಿ ಒಂದೊಂದು ಪ್ರಾಡಕ್ಟಿಗೆ ಒಂದು ಫೇಮಸ್ ಆಗಿದ್ದೇವೆ ನಮ್ಮ ಕರ್ನಾಟಕದಲ್ಲಿ. ಈಗ ಸಪೋಸ್ ಕಲಬುರಗಿಯನ್ನು ತೆಗೆದುಕೊಂಡಾಗ ತೊಗರಿಬೇಳೆ, ಚಿಕ್ಕಮಗಳೂರನ್ನು ತೆಗೆದುಕೊಂಡಾಗ ಕಾಫಿ, ಮಂಡ್ಯ ಬೆಳಗಾವನ್ನು ತೆಗೆದುಕೊಂಡಾಗ ಸಕ್ಕರೆ. ಹೀಗೆ ಒಂದು ಜಿಲ್ಲೆಗೆ ಒಂದು ಉತ್ಪನ್ನವನ್ನು ಕೊಟ್ಟು ಅಲ್ಲಿರ್ತಕ್ಕಂಥ ರೈತರಿಗೆ ಒಂದಷ್ಟು ತರಬೇತಿಯನ್ನು ಕೊಟ್ಟು ಆ ಉತ್ಪನ್ನಗಳಿಂದ ಒಂದಷ್ಟು ಮಾರ್ಕೆಟಿಂಗ್ ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದೆ. ಹಾಗಾಗಿ ಅವರಿಗೆ ತರಬೇತಿಯನ್ನು ಕೊಡ್ತಕ್ಕಂಥದ್ದು ಈ ಒಂದು ಜಿಲ್ಲೆ ಒಂದು ಉತ್ಪನ್ನದ ಅಡಿಯಲ್ಲಿ ಬರುತ್ತೆ. ಕೆಳಗಿನ ದೇಶದ ಪರಮಾಣು ಕಾರ್ಯಕ್ರಮದ ಹಿರಿಯ ಅಧಿಕಾರಿ ಮೌಸೆನ್ ಫಕ್ರಿಜಾಡೆ ಇತ್ತೀಚೆಗೆ ಉಪಗ್ರಹದಿಂದ ಕಾರ್ಯನಿರ್ವಹಿಸುವ ರಿಮೋಟ್ ಕಂಟ್ರೋಲ್ಡ್ ಮಷಿನ್ ಗನ್ ಬಳಸಿ ಕೊಲ್ಲಲ್ಪಟ್ಟರು. ಇವರು ಯಾವ ದೇಶದವರು ಅಂದರೆ ಇವರು ಇರಾನ್ ಅವರು. ಯಾರು? ಮೌಸಿನ್ ಫಕ್ರಿಜಾಡೆ. ಮಷಿನ್ ಗನ್ನ ಬಳಸಿ ಅವ್ರನ್ನ ಸಾಯಿಸಿದ್ರಂತೆ. ಹಾಗಾಗಿ ಭಾಳ ಸುದ್ದಿಯಲ್ಲಿದ್ದರು. ಇರಾನ್ ದೇಶದ ಒಬ್ಬ ಅಣುವಿಜ್ಞಾನಿ. ನೆಕ್ಸ್ಟು, 100% ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸಿಕೊಂಡಿರುವ ಮೊದಲ ಕೇಂದ್ರಾಡಳಿತ ಪ್ರದೇಶ ಅದು ಲಕ್ಷದ್ವೀಪ ಆಗುತ್ತೆ. ಇಲ್ಲಿ ಕೇಂದ್ರಾಡಳಿತ ಪ್ರದೇಶ ಇಂಪಾರ್ಟೆಂಟ್ ಅಂದರೆ ಆರ್ಗ್ಯಾನಿಕ್ ಫಾರ್ಮಿಂಗನ್ನು ಅಳವಡಿಸ್ಕೊಂಡಿರ್ತಕ್ಕಂಥದ್ದು. 100% ಅಲ್ಲಿ ಯಾವುದೇ ರಸಗೊಬ್ಬರಗಳು, ಇನ್ಸೆಕ್ಟಿಸೈಡ್ಸು, ಫರ್ಟಿಲೈಸರ್ಸು ಸಿಗದೇ ಇಲ್ಲ, ಓನ್ಲಿ ಆರ್ಗ್ಯಾನಿಕ್ ಸಿಗುತ್ತೆ. ಹಾಗಾದರೆ ಯಾವ ಒಂದು ಕೇಂದ್ರಾಡಳಿತ ಪ್ರದೇಶ ಅಂದರೆ ಲಕ್ಷದ್ವೀಪ ಆಗುತ್ತೆ. ಈ ರೀತಿಯ 100% ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡಿರ್ತಕ್ಕಂಥ ಮೊದಲ ರಾಜ್ಯ ಸಿಕ್ಕಿಂ ಆಗಿತ್ತು. ಭಾಳ ವರ್ಷಗಳಿಂದ ನಾವು ನೋಡ್ತಾನೆ ಬರ್ತಾ ಇದ್ವಿ, ಭಾಳ ಸುದ್ದಿಯಲ್ಲಿತ್ತು. ಈಗ ಲಕ್ಷದ್ವೀಪ ಮೊದಲ ಕೇಂದ್ರಾಡಳಿತ ಪ್ರದೇಶ ಆಗುತ್ತೆ. ನೆಕ್ಸ್ಟ್, MSP ಅಂದರೆ ಏನು? ದೆಹಲಿಯಲ್ಲಿ ಯಾಕೆ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ? MSP ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಲ್ವಾ, ಬೆಂಬಲ ಬೆಲೆ ಅಂತ ಕರಿತೀವಿ. ಅಂದರೆ ಒಂದು ಬೆಳೆಗೆ ಇಷ್ಟು ಬೆಂಬಲ ಬೆಲೆಯನ್ನು ಕೊಡ್ತಾರೆ. ಆದರೆ ನಾವು ಬೆಳೆದಿರ್ತಕ್ಕಂಥ ಎಲ್ಲ ಬೆಳೆಗೂ ಕೊಡಲ್ಲ, ಒಂದು ಲಿಮಿಟೆಡ್ ಆಗಿ ಇಷ್ಟು ಕ್ವಿಂಟಲ್ಲು ಅಂತ ಹೇಳ್ತಾ ಹೋಗ್ತಾರೆ. ಸೊ ಅದು MSP ಆಗುತ್ತೆ. ರೈತರು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದರೆ ನೀವು MSPನ ಇದರಲ್ಲಿ ಮುಂದೆ ಬರುವ ದಿನಗಳಲ್ಲಿ ಈ ಹೊಸ ಕೇಂದ್ರ ಸರ್ಕಾರ ಏನು ಹೊಸ ಕಾಯ್ದೆಗಳನ್ನು ತಂದಿದೆ, ಕೃಷಿ ಕಾಯ್ದೆಗಳು, ಅದೇನು ಮಾಡ್ಬೋದು ಮುಂದೆ ಅಂದರೆ ಮೋಸ್ಟ್ಲಿ ನೀವು MSPನ ತೆಗೆದು ಬಿಡ್ಬೋದು ಅಂತಕ್ಕಂಥ ಭಯ ಇದೆ ರೈತರಿಗೆ. ಸೊ ಹಾಗಾಗಿ ಈಗ ಈ ಒಂದು ಪ್ರತಿಭಟನೆಗಳಾಗ್ತಾ ಇದ್ದಾವೆ. ಸೊ ಹಾಗಾಗಿ ನೆಕ್ಸ್ಟು, ಕೇಂದ್ರ ಕೃಷಿ ವೆಚ್ಚ ಮತ್ತು ಬೆಲೆ ಆಯೋಗದ ಪ್ರಸ್ತುತ ಅಧ್ಯಕ್ಷರು ಯಾರು ಅಂದರೆ ಹನುಮನಗೌಡ ಬೆಳಗುರ್ಕಿ ಅವರು. ಆ್ಯಕ್ಚುಲಿ ನಮ್ಮ ರಾಜ್ಯದ ಕೃಷಿ ಬೆಲೆ ಆಯೋಗದ ಅಧ್ಯಕ್ಷರಾಗ್ತಾರೆ. ಆ್ಯಕ್ಚುಲಿ ಕೇಂದ್ರ ಕೃಷಿ ವೆಚ್ಚ ಮತ್ತು ಬೆಲೆ ಆಯೋಗದ ಅಧ್ಯಕ್ಷರು ಪ್ರೊಫೆಸರ್ ವಿಜಯ್ ಪಾಲ್ ಶರ್ಮಾ, ಅಂದರೆ ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ಸ್ ಆ್ಯಂಡ್ ಪ್ರೈಸಸ್ CACP. 39, ಇತ್ತೀಚಿನ ಮಾಹಿತಿ ಪ್ರಕಾರ ಎವರೆಸ್ಟ್ ಪರ್ವತದ ಹೊಸ ಎತ್ತರ ಎಷ್ಟು ಅಂತ ಕೇಳ್ಬೋದು, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹೊಸ ಎತ್ತರ 8848.86 meters. ವೆರಿ ಇಂಪಾರ್ಟೆಂಟ್, 8848.86 meters ಹೊಸ ಎತ್ತರ ಆಗುತ್ತೆ ಎವರೆಸ್ಟ್ ಪರ್ವತದ್ದು. ಓಕೆ, ಇದನ್ನು ನೇಪಾಳ ಮತ್ತು ಚೀನಾಗಳು ಇತ್ತೀಚೆಗೆ ಘೋಷಣೆಯನ್ನು ಮಾಡಿದ್ದಾವೆ. PM ವಾಣಿ, 2021 ಅಂತ್ಯದ ವೇಳೆಗೆ 2 million ವೈಫೈ ಹಾಟ್ಸ್ಪಾಟ್ಗಳನ್ನು ರಚಿಸಲು ಕೇಂದ್ರ ಸರ್ಕಾರ ಏನು ಯೋಜನೆ ಹಾಕ್ಕೊಂಡಿದೆ ಅದು PM ವಾಣಿ ಆಗುತ್ತೆ. ಪ್ರೈಮ್ ಮಿನಿಸ್ಟರ್ ವೈಫೈ ಆಕ್ಸೆಸ್ ನೆಟ್ವರ್ಕ್ ಇಂಟರ್ಫೇಸ್ PM ವಾಣಿ. ಓಕೆ, ನೆಕ್ಸ್ಟು, ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿಯು ತನ್ನ ಇತ್ತೀಚಿನ ವಾರ್ಷಿಕ ಮಹಾಸಭೆಯಲ್ಲಿ ಎಷ್ಟು ಹೊಸ ಟೀಮ್ಗಳನ್ನು 2022 IPLನಲ್ಲಿ ಸೇರಿಸಲು ಅನುಮತಿ ನೀಡಿದೆ ಅಂದರೆ 2 ಹೊಸ ಟೀಮ್ಗಳಾಗ್ತವೆ. ಈಗ ಆಲ್ರೆಡಿ 8 ಟೀಮ್ಗಳಿದ್ದವು, ಈಗ ಮತ್ತೆ ಹೊಸ 2 ಟೀಮ್ಗಳು ಜಾಯ್ನ್ ಆಗ್ತವೆ. ಸೊ 8 ಟೀಮ್ಗಳು ಯಾವ್ಯಾವ ಆಡಿದ್ದು ಅಂತ ನಾವು ಆಲ್ರೆಡಿ ನೋಡಿದ್ವಿ. ಹೊಸ 2 ಟೀಮ್ಗಳು ಯಾವ ನಗರವನ್ನು ರೆಪ್ರೆಸೆಂಟ್ ಮಾಡ್ತೇವೆ ಅದು ಕೂಡ ಕುತೂಹಲ ಇದೆ. 42, ರಾಷ್ಟ್ರೀಯ ಹಿರಿಯರ ಕ್ರಿಕೆಟ್ ಆಯ್ಕೆ ಸಮಿತಿಯ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ ಅಂದರೆ ಚೇತನ್ ಶರ್ಮಾ. ಇವರು ಭಾರತದ ಮಾಜಿ ವೇಗದ ಬೌಲರ್ ಆಗ್ತಾರೆ. ಓಕೆ, ಬಾಕ್ಸಿಂಗ್ ಡೇ ಟೆಸ್ಟ್ ಪಂದ್ಯವನ್ನು ಆಸ್ಟ್ರೇಲಿಯಾದಲ್ಲಿ ಈ ಕೆಳಗಿನ ಯಾವ ಕ್ರಿಕೆಟ್ ಮೈದಾನದಲ್ಲಿ ಮಾತ್ರ ಆಡಲಾಗ್ತಾ ಇದೆ ಅಂದರೆ ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡ್ MCC ಆಗುತ್ತೆ. ಬ್ರೆಕ್ಸಿಟ್ ಬಗ್ಗೆ ಇತ್ತೀಚಿನ ಬೆಳವಣಿಗೆಗಳು ಯಾವ್ಯಾವು ಅಂದರೆ December 31 ಕಂಪ್ಲೀಟಾಗಿ UK ಅದರಿಂದ ಹೊರಗೆ ಬರ್ತಾ ಇದೆ ಬ್ರೆಕ್ಸಿಟ್ಟಿಂದ. ಸೊ ಬ್ರೆಕ್ಸಿಟ್ ಅಂದರೆ ಏನರ್ಥ? ಬ್ರಿಟಿಷು ಎಕ್ಸಿಟ್ ಆಗ್ತಾ ಇದೆ ಯುರೋಪಿಯನ್ ಯೂನಿಯನಿಂದ, ಅದನ್ನು ಬ್ರೆಕ್ಸಿಟ್ ಅಂತ ಕರಿತೀವಿ. ಇತ್ತೀಚೆಗೆ ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಕ್ರಿಕೆಟ್ನಲ್ಲಿ ಭಾರತ ಕಡಿಮೆ ಸ್ಕೋರ್ ದಾಖಲಿಸಿದೆ. ಆ ಸ್ಕೋರ್ ಎಷ್ಟು ಅಂದರೆ ಕೇವಲ 36 ಗಳಿಸಿದ್ರು ಮೊದಲನೇ ಒಂದು ಟೆಸ್ಟಲ್ಲಿ ನೋಡಿ. ಸೊ ಕೇವಲ 36,
ಬಟ್ ಇವತ್ತೇನಾಯಿತು, ನಂತರ ಭಾಳ ಒಂದು ಎರಡು ಟೆಸ್ಟನ್ನ ಕಂಟಿನ್ಯೂಸ್ ಆಗಿ ಗೆದ್ದರು ಅಜಿಂಕ್ಯ ರಹಾನೆ ಅವರ ಒಂದು ನೇತೃತ್ವದಲ್ಲಿ. ಸೊ ಒಳ್ಳೆಯ ಒಂದು ರೆಕಾರ್ಡನ್ನು ಮಾಡ್ತಾ ಇದೆ ಭಾರತ. ಕರ್ನಾಟಕದಲ್ಲಿ ಹಲವಾರು ರಾಷ್ಟ್ರೀಯ ಹೆದ್ದಾರಿಗಳ ಲೋಕಾರ್ಪಣೆ, ಹೊಸ ಹೆದ್ದಾರಿಗಳ ಶಿಲಾನ್ಯಾಸ ಇವುಗಳನ್ನು ಕೇಂದ್ರದ ಭೂ ಸಾರಿಗೆ ಸಚಿವರು ಇತ್ತೀಚೆಗೆ ನೆರವೇರಿಸಿದರು. ಅವು ಯಾವ್ಯಾವು ಅಂತ, ಸೊ ಭಾಳಷ್ಟು ಒಂದು ಅಪ್ಡೇಟ್ ಆಗ್ತಾ ಇದೆ. ನ್ಯಾಷನಲ್ ಹೈವೇಸಲ್ಲಿ ಒಂದಷ್ಟು ನೇಮ್ಗಳನ್ನ ಚೇಂಜ್ ಮಾಡಿದ್ದಾರೆ. ಸೊ ಸದ್ಯಕ್ಕೆ ಅವುಗಳನ್ನ ಗ್ಲಾನ್ಸ್ ಮಾಡೋಕ್ಕಾಗಲ್ಲ, ನೀವು ನೋಡಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಓಕೆ, ಮಿಷನ್ 2022 ಎಂಬುದು 2022 ಹೊತ್ತಿಗೆ ಯಾವ ನಗರವನ್ನು ಅಭಿವೃದ್ಧಿಪಡಿಸೋದು ಅಂದರೆ ಬೆಂಗಳೂರು ನಗರವನ್ನು ಮಿಷನ್ 2022 ಅಂತಕ್ಕಂಥ ಒಂದು ಯೋಜನೆಯನ್ನು ತರ್ತಾ ಇದ್ದಾರೆ. ಕೇಂದ್ರದ ಕ್ರೀಡಾ ಸಚಿವಾಲಯ ಇತ್ತೀಚೆಗೆ ಯಾವ ಕ್ರೀಡೆಯನ್ನು ಸ್ಪರ್ಧಾತ್ಮಕ ಕ್ರೀಡೆ ಅಂತ ಘೋಷಣೆಯನ್ನು ಮಾಡಿದೆ ಅಂದರೆ ಯೋಗ ಆಗುತ್ತೆ. ಸೊ ಯೋಗ ಇನ್ನಿನ್ನು ಸ್ಪರ್ಧಾತ್ಮಕ ಕ್ರೀಡೆ ಆಗುತ್ತೆ. ಓಕೆ, ನೆಕ್ಸ್ಟ್, ಇಸ್ರೋ ಇತ್ತೀಚೆಗೆ ಉಡಾವಣೆ ಮಾಡಿದ 2020 ಕೊನೆಯ ಉಡ್ಡಯನ CMS-01 ಸಂವಹನ ಉಪಗ್ರಹವು ಈ ಕೆಳಗಿನ ಯಾವ ಉಪಗ್ರಹವನ್ನು ಬದಲಾಯಿಸ್ತಿದೆ ಅಂದರೆ GSAT-12 ಅಂತೇನಿತ್ತು ಅದನ್ನು ಚೇಂಜ್ ಮಾಡಿ ಈಗ CMS-01 ತರ್ತಾ ಇದ್ದೀವಿ. ಗುಡವಿ ಪಕ್ಷಿಧಾಮ ಶಿವಮೊಗ್ಗದಲ್ಲಿದೆ. ಓಕೆ, ನೆಕ್ಸ್ಟು, ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ದೇಶದಲ್ಲಿಯೇ ಎರಡನೇ ಅತಿದೊಡ್ಡ ಕಂಚಿನ ಪುತ್ಥಳಿ ಕರ್ನಾಟಕದ ವಿಜಯಪುರ ಜಿಲ್ಲೆಯಲ್ಲಿದೆ. ಭಾರತದಲ್ಲಿ ಅತಿ ಹೆಚ್ಚು ಚಿರತೆಗಳನ್ನು ಹೊಂದಿರತಕ್ಕಂಥ ರಾಜ್ಯ ಮಧ್ಯಪ್ರದೇಶ, ಎರಡನೇ ಸ್ಥಾನದಲ್ಲಿ ನಮ್ಮ ಕರ್ನಾಟಕ ಇದೆ. ಒಟ್ಟು 12,852 ಚಿರತೆಗಳಿದ್ದಾವೆ. ಮಧ್ಯಪ್ರದೇಶ ಮೊದಲನೇ ಸ್ಥಾನ, ಕರ್ನಾಟಕ ಎರಡು, ಮಹಾರಾಷ್ಟ್ರ ಮೂರು. ಚಿರತೆಗಳ ಒಂದು ಗಣತಿಯಲ್ಲಿ ನಮ್ಮ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ. ಇನ್ನು ಹುಲಿಗಳ ಒಂದು ಸಂಖ್ಯೆಯಲ್ಲೂ ಸಹಿತ ಕರ್ನಾಟಕ ಎರಡನೇ ಸ್ಥಾನದಲ್ಲಿದೆ, ಮಧ್ಯಪ್ರದೇಶ ಮೊದಲನೇ ಸ್ಥಾನದಲ್ಲಿ. ಇನ್ನು ಸಿಂಹಗಳ ಗಣತಿಯಲ್ಲಿ ಕೇವಲ ಸಿಂಹಗಳು ಗುಜರಾತಲ್ಲಿ ಮಾತ್ರ ಇದ್ದಾವೆ, ನೆನ್ಪಿಡಬೇಕು. ಅದರಲ್ಲೂ ಸಹಿತ ಒಳ್ಳೆ ಇನ್ಕ್ರೀಸ್ ಆಗಿದೆ. ಇನ್ನು ಆನೆಗಳ ಗಣತಿಯಲ್ಲಿ ಕರ್ನಾಟಕ ನಂಬರ್ 1ನಲ್ಲಿದೆ. ಓಕೆ, ಒಂದೇ ಕ್ಲಬ್ಗಾಗಿ ಆಡಿ ಅತಿ ಹೆಚ್ಚು ಗೋಲು ಗಳಿಸಿದ್ದ ಪೀಲೆ ಅವರ ಗೋಲುಗಳ ದಾಖಲೆಯನ್ನು ಹಿಂದಿಕ್ಕಿ ವಿಶ್ವದ ಫುಟ್ಬಾಲ್ ಆಟಗಾರ ಯಾರು ಈಗ ಮುಂದಕ್ಕೆ ಹೋಗಿದ್ದಾರೆ ಅಂದರೆ ಲಿಯೋನೆಲ್ ಮೆಸ್ಸಿ ಅವರು. ಓಕೆ, ಒಟ್ಟು 644 ಗೋಲುಗಳನ್ನು ಬಾರಿಸಿದ್ದಾರೆ. ವಾಟ್ ಈಸ್ ದ ಎಕ್ಸ್ಪ್ಯಾನ್ಷನ್ ಆಫ್ DTH ಅಂದರೆ ಡೈರೆಕ್ಟ್ ಟು ಹೋಮ್. ಈಗ ಭಾಳ ಸುದ್ದಿಯಲ್ಲಿದೆ, ಯಾಕಂದರೆ 100% FDI ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ, ಹಾಗಾಗಿ ಸ್ವಲ್ಪ ಸುದ್ದಿಯಲ್ಲಿದೆ, ಕೇಳಿದರೂ ಕೇಳ್ಬೋದು. ನೆಕ್ಸ್ಟ್ ಒನ್ನು, ಕೆಳಗಿನ ಯಾವ ದೇಶವು ಪ್ರತಿಷ್ಠಿತ ಲಿಜನ್ ಆಫ್ ಮೆರಿಟ್ ಪ್ರಶಸ್ತಿಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇತ್ತೀಚೆಗೆ ನೀಡಿದೆ ಅಂದರೆ ಅಮೆರಿಕ ಲೆಜನ್ ಆಫ್ ಮೆರಿಟ್ ಅವಾರ್ಡನ್ನು ನೀಡಿದೆ. ಓಕೆ, ನೆಕ್ಸ್ಟ್ ನೋಡಿ, 56ನೇ ಪ್ರಶ್ನೆ, ರಾಜಕೀಯ ಅಸ್ಥಿರತೆಯಿಂದಾಗಿ ಭಾರತದ ಯಾವ ನೆರೆಯ ರಾಷ್ಟ್ರವು ಇತ್ತೀಚೆಗೆ ತನ್ನ ಸಂಸತ್ತನ್ನು ವಿಸರ್ಜಿಸಿದೆ ಅಂದರೆ ಅದು ನೇಪಾಳ ಆಗುತ್ತೆ. ಓಕೆ, ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ನೀಡುವ ಪ್ರತಿಷ್ಠಿತ ಯಂಗ್ ಚಾಂಪಿಯನ್ಶಿಪ್ ಆಫ್ ದ ಅರ್ಥ 2020 ಪ್ರಶಸ್ತಿಗೆ ಯಾರು ಭಾಜನರಾಗಿದ್ದಾರೆ ಅಂದರೆ ವಿದ್ಯುತ್ ಮೋಹನ್. ಭಾಳ ಸುದ್ದಿಯಲ್ಲಿದೆ, ಕೇಳಿದ್ರು ಕೇಳ್ಬೋದು. ಯುವ ಉದ್ಯಮಿ ವಿದ್ಯುತ್ ಮೋಹನ್ಗೆ ವಿಶ್ವಸಂಸ್ಥೆಯ ಪ್ರಶಸ್ತಿ. ಓಕೆ, ಏನು ಮಾಡಿದ್ದಾರೆ, ತ್ಯಾಜ್ಯದಿಂದ ಚಾರ್ಕೋಲನ್ನು ತಯಾರಿಸಿದ್ದಾರೆ, ಒಂದು ಉದ್ಯಮಿ. ಓಕೆ, ನೆಕ್ಸ್ಟು, ಯಾವ ದೇಶದ ವಿರುದ್ಧದ ನಿರ್ಣಾಯಕ ವಿಜಯವನ್ನು ಸ್ಮರಿಸಲು ಭಾರತವು December 16 ವಿಜಯ ದಿವಸ ಆಚರಿಸ್ತಾ ಇದೆ ಅಂದರೆ ಪಾಕಿಸ್ತಾನದ ಮೇಲೆ. ಸೊ ಯಾವಾಗಾಗಿತ್ತು ಏನಂದರೆ ಬಾಂಗ್ಲಾದೇಶಕ್ಕೆ ಸ್ವತಂತ್ರವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಭಾರತ ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡುತ್ತೆ, ಆ ಸಂದರ್ಭದಲ್ಲಿ ಗಳಿಸಿರ್ತಕ್ಕಂಥ ವಿಜಯವನ್ನು ವಿಜಯ ದಿವಸ ಅಂತ ಆಚರಣೆಯನ್ನು ಮಾಡ್ತೀವಿ. ಸೊ ಯಾವ ದಿನ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, December 16. ಷೇರು ಮಾರುಕಟ್ಟೆಯಲ್ಲಿ ಗೂಳಿ ಮತ್ತು ಕರಡಿ ಎಂಬ ಪದಗಳನ್ನು ಯಾವ ಅರ್ಥದಲ್ಲಿ ಬಳಸ್ತಾರೆ ಅಂದರೆ, ನೋಡಿ, ಬುಲ್ ಮಾರ್ಕೆಟ್ ಅಂದರೆ ಗೂಳಿನ ತೋರಿಸ್ತಾರೆ, ಅಂದರೆ ಮಾರ್ಕೆಟು ಷೇರ್ ಮಾರ್ಕೆಟ್ ಏರ್ತಾ ಇದೆ ಅನ್ನಂಗೆ. ಬೇರ್ ಮಾರ್ಕೆಟ್ ಅಂದರೆ ಕರಡಿ ಕುಣಿತ ಅಂತ ಹೇಳ್ತಾರೆ, ಮಾರ್ಕೆಟು ಇಳಿತಾ ಇದೆ ಅನ್ನಂಗೆ. ಓಕೆ, COVID-19 ಲಸಿಕೆ ಕೊಳ್ಳುವುದು ಅದರ ವಿತರಣೆ, ಚಲಾವಣೆ ಮತ್ತು ಸಂಗ್ರಹಣೆಗಾಗಿ ಕೇಂದ್ರ ಸರ್ಕಾರ ಹೊಸ ಮೊಬೈಲ್ ಅಪ್ಲಿಕೇಶನ್ ತಂದಿದೆ, ಅದು ಕೋವಿನ್ ಆಗುತ್ತೆ. ಓಕೆ, ನಾವು ಆಲ್ರೆಡಿ ಇದ್ರ ಬಗ್ಗೆ ಮಾತಾಡಿದ್ದೀವಿ. ಭಾರತದ ಮೊದಲ ಚಾಲಕರಹಿತ ಮೆಟ್ರೋ ರೈಲು ಉದ್ಘಾಟನೆಯನ್ನು ಪ್ರಧಾನಿಯವರು ಉದ್ಘಾಟನೆ ಮಾಡಿದ್ರಲ್ವಾ, ಅದು ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಡೆಲ್ಲಿ ಮೆಟ್ರೋಗೆ ಸಂಬಂಧಿಸಿದೆ. ಇದು ಚಾಲಕರಹಿತ ಮೆಟ್ರೋ ರೈಲು ಡೆಲ್ಲಿಲಿ. ಓಕೆ, 62, ಭಾರತದ ಎಷ್ಟು ಕಡಲ ತೀರಗಳಿಗೆ ಪ್ರತಿಷ್ಠಿತ ಬ್ಲೂ ಫ್ಲ್ಯಾಗ್ ನೀಲಿ ಧ್ವಜ ಪ್ರಮಾಣೀಕರಣ ನೀಡಲಾಗಿದೆ ಅಂದರೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು. ಹೌ ಮೆನಿ ಬೀಚಸ್ ಇನ್ ಇಂಡಿಯಾ ಹ್ಯಾವ್ ಬಿನ್ ಅವಾರ್ಡೆಡ್ ದಿ ಪ್ರೆಸ್ಟೀಜಿಯಸ್ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಶನ್ ಅಂದರೆ 8 ಬೀಚ್ಗಳಿಗೆ, 8 ಕಡಲ ತೀರಗಳಿಗೆ ಈ ಒಂದು ಬ್ಲೂ ಫ್ಲ್ಯಾಗನ್ನು ನೀಡಲಾಗಿದೆ.
ಸೊ ಅದರಲ್ಲಿ ಕರ್ನಾಟಕದ ವೆರೈಟಿ ಇದಾವೆ ಅವು ಯಾವ್ಯಾವು ಅನ್ನೋದು ಕೂಡ ಇಂಪಾರ್ಟೆಂಟ್. ಮತ್ತು ಇದನ್ನು ಯಾರು ಕೊಟ್ಟಿದ್ದಾರೆ ಅಂದರೆ ಡೆನ್ಮಾರ್ಕಲ್ಲಿರ್ತಕ್ಕಂಥ ಕೋಪನ್ಹೇಗನ್ನಲ್ಲಿರ್ತಕ್ಕಂಥ ಫೌಂಡೇಶನ್ ಫಾರ್ ಎನ್ವಿರಾನ್ಮೆಂಟಲ್ ಎಜುಕೇಷನ್ FEE ಅವರು ಈ ಒಂದು ಬ್ಲೂ ಫ್ಲಾಗನ್ನು ಕೊಡ್ತಾರೆ. ಅಂದರೆ ಒಳ್ಳೆ ನೀಟಾಗಿ ಮೇಂಟೈನ್ ಮಾಡಿರ್ತಕ್ಕಂಥ ಕಡಲ ತೀರಗಳಿಗೆ ಬೀಚ್ಗಳಿಗೆ ಇದನ್ನು ಕೊಡ್ತಾರೆ. ಅವು ಯಾವ್ಯಾವು 8 ಅನ್ನೋದಾದರೆ ನೋಡಿ, ಗುಜರಾತ್ನ ದ್ವಾರಕದಲ್ಲಿರುವ ಶಿವರಾಜ್ಪುರ್ ಬೀಚ್, ದೀವ್ನ ಗೋಗ್ಲಾ ಬೀಚ್, ಕರ್ನಾಟಕದ ಕಾಸರಗೋಡು ಮತ್ತು ಕರ್ನಾಟಕದ ಪಡುಬಿದ್ರಿ. ಸೊ ಇವೆರಡು ಕರ್ನಾಟಕದಿಂದ ಕಾಸರಗೋಡು ಮತ್ತು ಪಡುಬಿದ್ರಿ. ಇನ್ನೊಂದು ಕೇರಳದಿಂದ ಕಪ್ಪಡ್, ಆಂಧ್ರಪ್ರದೇಶದಿಂದ ಋಷಿಕೊಂಡ, ಒಡಿಸ್ಸಾದ ಪುರಿಯಲ್ಲಿರುವ ಗೋಲ್ಡನ್ ಬೀಚ್, ಅಂಡಮಾನ್ ನಿಕೋಬಾರ್ ಐಲ್ಯಾಂಡ್ನ ರಾಧಾನಗರ್. ಒಟ್ಟು 8 ಬೀಚ್ಗಳಿಗೆ ಬ್ಲೂ ಫ್ಲಾಗ್ ಕೊಟ್ಟಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕ್ವಶನ್ ಆಗುತ್ತೆ, ಚೆನ್ನಾಗಿ ನೆನಪಿಡ್ಬೇಕು. ಓಕೆ, ಸೊ ಯಾವ್ಯಾವ 8 ಅಂತ ಇಲ್ಲಿ ಪಿಕ್ಚರ್ ಸಮೇತ ಕೊಟ್ಟಿದ್ದೀನಿ. ಕರ್ನಾಟಕದ ಯಾವು ಫಸ್ಟ್ ನೋಡ್ಬಿಡೋಣ, ಕಾಸರಗೋಡು, ಇನ್ನೊಂದು ಪಡುಬಿದ್ರಿ. ಓಕೆ, ಇವೆರಡು ನೆನಪಿಟ್ಕೊಳ್ಳಿ. ನೆಕ್ಸ್ಟ್, ವಿಶ್ವದ ಅಗ್ರ 7 ಆರ್ಥಿಕತೆಗಳನ್ನು ವರ್ಲ್ಡ್ ಟಾಪ್ 7 ಎಕಾನಮಿಸನ್ನು ಪಟ್ಟಿ ಮಾಡಿ ಅನ್ನೋದಾದರೆ, ಸೊ 7 ಟಾಪ್ ಆರ್ಥಿಕತೆಗಳು ಯಾವ್ಯಾವು? ಅಮೆರಿಕಾ, ಚೀನಾ, ಜಪಾನ್, ಜರ್ಮನಿ, ಬ್ರಿಟನ್, ಭಾರತ ಮತ್ತು ಫ್ರಾನ್ಸ್. ಭಾರತ ಕೂಡ ಇದೆ 7 ಆರ್ಥಿಕತೆಗಳಲ್ಲಿ. ಓಕೆ, ಮೊದಲ ಅಖಿಲ ಭಾರತೀಯ ಸಹಿಷ್ಣುತಾ ರೇಸಿಂಗ್ ತಂಡವನ್ನು ಮುನ್ನಡೆಸುತ್ತಿರುವ ಭಾರತದ ಮೊಟ್ಟ ಮೊದಲ ಫಾರ್ಮುಲಾ 1 ಕಾರ್ ರೇಸರು ನಾರಾಯಣ್ ಕಾರ್ತಿಕೇಯನ್ ಆಗ್ತಾರೆ. ಇವರು ಕೇಳ್ಬೋದು, ನಾರಾಯಣ್ ಕಾರ್ತಿಕೇಯನ್ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆಂದರೆ ಅವರು ಕಾರ್ ರೇಸಿಂಗಿಗೆ ಸಂಬಂಧಿಸಿದ್ದಾರೆ. ರೈತರ ಭೂ ದಾಖಲೆಗಳು, ಬ್ಯಾಂಕ್ ಸಾಲದ ಮಾಹಿತಿ, ಹೀಗೆ ಇನ್ನಿತರ ಉಪಯುಕ್ತ ಮಾಹಿತಿಗಳನ್ನು ಒಂದೇ ವೇದಿಕೆಯಲ್ಲಿ ನೀಡುವ ಕರ್ನಾಟಕದ ಹೊಸ ಪೋರ್ಟಲ್ ಫ್ರೂಟ್ಸ್ ಆಗುತ್ತೆ. ಅದರ ವಿಸ್ತೃತ ರೂಪ ಕೇಳ್ಬೋದು. ನೋಡಿ, ಕೆಲವೊಂದು ಕ್ವಶನ್ಗಳು ಬೇರೆ ಬೇರೆ ಕಡೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಅನಿಸ್ತಾ ಇರುತ್ತೆ, ಒಂದು ಒಳ್ಳೆ ರಿವಿಷನ್ ಆಗುತ್ತೆ, ಒಂದು ನಿಮಿಷ ಆಗಲ್ಲ, ನೋಡ್ಕೊಂಡು ಮುಂದೆ ಹೋಗ್ತಾ ಇರಬೇಕು. ಓಕೆ, ಫಾರ್ಮರ್ ರಿಜಿಸ್ಟ್ರೇಷನ್ ಆ್ಯಂಡ್ ಯೂನಿಫೈಡ್ ಬೆನಿಫಿಷರಿ ಇನ್ಫಾರ್ಮೇಷನ್ ಸಿಸ್ಟಮ್ ಫ್ರೂಟ್ಸ್. ನೋಡಿ ಎಷ್ಟು ಯೂಸ್ ಆಗುತ್ತೆ, ಎಲ್ಲ ಮರ್ತೋಗ್ಬಿಟ್ಟಿರ್ತೀವಿ, ಮತ್ತೆ ಅದನ್ನು ಗ್ಲಾನ್ಸ್ ಮಾಡ್ಕೊಂಡಂಗೆ ಅಲ್ವಾ. ನೆಕ್ಸ್ಟು, ಜನವರಿ 1 ಚೆಕ್ ಪಾವತಿಗಾಗಿ ಹೊಸ ನಿಯಮ, ಪಾಸಿಟಿವ್ ಪೇ ತರ್ತಾ ಇದ್ದಾರಲ್ವಾ, ಅದು ಏನು ಹಂಗಂದ್ರೆ ಪಾಸಿಟಿವ್ ಪೇ ಅಂದರೆ, ಈಗೇನಾಗುತ್ತೆ, ಚೆಕ್ಗಳನ್ನ ಕೊಟ್ಟಾಗ ಕೆಲವೊಂದು ಮಿಸ್ಟೇಕ್ಸ್ ಆಗ್ತಕ್ಕಂಥ ಚಾನ್ಸಸ್ಸು, ಕೆಲವೊಂದು ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು 50,000 ಮೇಲೆ ಅಮೌಂಟ್ ಇದ್ದರೆ ಆ ಚೆಕ್ಗಳನ್ನು ಒಂದು ಸಿಸ್ಟಮ್ ಮುಖಾಂತರ ಚೆಕ್ ಮಾಡಿ ಕರೆಕ್ಟಾಗಿ ಇದಾವಲ್ಲ ಅಂತ ಟೆಸ್ಟ್ ಮಾಡ್ತಕ್ಕಂಥದ್ದೇ ಪಾಸಿಟಿವ್ ಪೇ ಆಗುತ್ತೆ. ಓಕೆ, 21 ಆರ್ಯ ರಾಜೇಂದ್ರನ್ ಇತ್ತೀಚೆಗೆ ಭಾರತದ ಕಿರಿಯ ಮೇಯರ್ ಆಗಿದ್ದಾರೆ. ಅವರು ಕೆಳಗಿನ ಯಾವ ಮಹಾನಗರ ಪಾಲಿಕೆಯ ಮೇಯರ್ ಆಗಿದ್ದಾರೆ ಅಂದರೆ, ತಿರುವನಂತಪುರಂನ ಮೇಯರ್ ಆಗಿದ್ದಾರೆ ಆರ್ಯ ರಾಜೇಂದ್ರನ್. ಭಾಳ ಚಿಕ್ಕ ವಯಸ್ಸಿನಲ್ಲಿ ಮೇಯರ್ ಆಗಿರ್ತಕ್ಕಂಥ, ಯಂಗೆಸ್ಟ್ ಮೇಯರ್ ಆಗಿರ್ತಕ್ಕಂಥವರು ಭಾರತದಲ್ಲಿ ದಾಖಲೆಯನ್ನು ಮಾಡಿದ್ದಾರೆ. ICC ದಶಕದ ಪುರುಷ ಕ್ರಿಕೆಟಿಗ ಸರ್ ಗ್ಯಾರಿ ಫೀಲ್ಡ್ಸ್ ಓವರ್ಸ್ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ ಅಂದರೆ, ವಿರಾಟ್ ಕೊಹ್ಲಿ ಅವರಿಗೆ ನೀಡಲಾಗಿದೆ. ಸೊ ಜೊತೆಗೆ T20 ಕ್ರಿಕೆಟರು ರಶೀದ್ ಖಾನ್ ಅವರು, ಟೆಸ್ಟ್ ಕ್ರಿಕೆಟರು ಸ್ಟೀವ್ ಸ್ಮಿತ್ ಅವರು, ಮತ್ತು ಒನ್ ಡೇ ಕ್ರಿಕೆಟರು ಈವನ್ ವಿರಾಟ್ ಕೊಹ್ಲಿ ಅವರಿಗೆ ಕೊಟ್ಟಿದ್ದಾರೆ. ಇನ್ನು ವಿಮೆನ್ ಭಾಗದಲ್ಲಿ ಎಲಿಸಿ ಪೆರ್ರಿ ಅಂತಕ್ಕಂಥವರು ಆಸ್ಟ್ರೇಲಿಯನ್ ಕ್ರಿಕೆಟರು, ವಿಮೆನ್ ಭಾಗದಲ್ಲಿ ಮಹಿಳೆಯರ ವಿಭಾಗದಲ್ಲಿ ಟೆಸ್ಟು, ಒನ್ ಡೇ ಕ್ರಿಕೆಟ್ ಯಾವುದು ನಮ್ಮ T20 ಮೂರಲ್ಲೂ ಅವರೇನೇ ಟಾಪ್ ಆಗಿದ್ದಾರೆ, ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ. 69 ಪಶ್ಚಿಮ ಘಟ್ಟಗಳ ಸಂರಕ್ಷಣೆಗೆ ಸಂಬಂಧಿಸಿದ ಕಸ್ತೂರಿ ರಂಗನ್ ವರದಿ ಜಾರಿಗೆ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ December 31 ಗಡುವು ನೀಡಿತ್ತು. ಇದಕ್ಕೆ ಕರ್ನಾಟಕ ಇಲ್ಲ ಆಗಲ್ಲ, ಅದನ್ನು ಮಾಡಿದರೆ ನಮ್ಮಲ್ಲಿ ಭಾಳ ತೊಂದರೆ ಆಗುತ್ತೆ ಅಂತ ಈಗ ಅಫಿಡವಿಟನ್ನು ಸಲ್ಲಿಸ್ತಾ ಇದ್ದಾರೆ. ನೆಕ್ಸ್ಟ್, ಇವೆಲ್ಲ ನೋಡಿದ್ದೀವಿ ನಾವು ಆಲ್ರೆಡಿ. ಮಿಯಾವಾಕಿ ವಿಧಾನ ಅಂತಕ್ಕಂಥದ್ದು ಒಂದು ಎಫಾರೆಸ್ಟ್ರೇಷನ್ ಮೆಥಡ್, ಅರಣ್ಯೀಕರಣ ಮಾಡ್ತಕ್ಕಂಥ ಒಂದು ಮೆಥಡು. ಸೊ ಇದನ್ನು ಸುಮ್ಮನೆ ಒಂದು ವರ್ಡ್ ನೆನಪಿರಲಿ, ಮಿಯಾವಾಕಿ ಅಂತಕ್ಕಂಥದ್ದು ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಮೆಥಡ್ ಆಫ್ ಎಫಾರೆಸ್ಟ್ರೇಷನ್ ಅಂದರೆ ಅರಣ್ಯೀಕರಣ ಮಾಡ್ತಕ್ಕಂಥದ್ದು. ಇವರು ಜಪಾನಿನ ಒಬ್ಬ ಎಕಾಲಜಿಸ್ಟು, ಬಾಟನಿಸ್ಟ್ ಆಗಿರ್ತಾರೆ, ಅಕಿರಾ ಮಿಯಾವಾಕಿ. ಸೊ ಇಷ್ಟು ನೆನಪಿಡೋಣ. ಓಕೆ, ನೆಕ್ಸ್ಟ್, ಹಸಿರು ಅಮೋನಿಯಾ ಅಂದರೆ ಏನು ಅಂತ ನೆಕ್ಸ್ಟ್ ಕೇಳಿದ್ದೆ. ಸಾರಿ, ಓಕೆ, ಹಸಿರು ಅಮೋನಿಯಾ ಅಂದರೆ ನಮ್ಮ ಅಮೋನಿಯಾ ತಯಾರಿಕೆಯಲ್ಲಿ ಆದಷ್ಟು ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಒಂದು ಮೆಜರ್ಸನ್ನ ತಗೋಬೇಕು ಅಂತಕ್ಕಂಥದ್ದು ಈ ಹಸಿರು ಅಮೋನಿಯಾ ಅಥವಾ ಗ್ರೀನ್ ಅಮೋನಿಯಾದ ಉದ್ದೇಶ ಆಗಿದೆ. ಆದಷ್ಟು ಇಂಗಾಲ ಮುಕ್ತ ಮಾಡಬೇಕು, ಆದಷ್ಟು 100% ನವೀಕರಿಸಬಹುದಾಗಿರ್ತಕ್ಕಂಥ ಒಂದಷ್ಟು ಎನರ್ಜಿ ಸೋರ್ಸಸ್ನ ಬಳಸ್ಕೋಬೇಕು ಅಮೋನಿಯಾ ತಯಾರಿಕೆಯಲ್ಲಿ ಅಂತ ಅದರ ಒಂದು ಉದ್ದೇಶ ಆಗಿದೆ. ಅಮೋನಿಯಾವನ್ನು ಎಲ್ಲಿ ಬಳಸ್ತೀವಿ ಅಂದರೆ ಫರ್ಟಿಲೈಸರ್ ಒಂದು ಉತ್ಪಾದನೆ ತಯಾರಿಕೆಯಲ್ಲಿ ಬಳಸ್ತೀವಿ. ಈ ಗ್ರೀನ್ ಅಮೋನಿಯಾದಿಂದ ಏನಾಗುತ್ತೆ, ಯಾವುದೇ ಒಂದು ಕಾರ್ಬನ್ ಉತ್ಪಾದನೆ ಆಗಲ್ಲ. ಸೊ ಆ ಉದ್ದೇಶದಿಂದ ಗ್ರೀನ್ ಅಮೋನಿಯಾಗೆ ಭಾಳಷ್ಟು ಒಂದು ಪ್ರಾಶಸ್ತ್ಯವನ್ನು ನೀಡ್ತಾ ಇದ್ದಾರೆ. ಹಾಗಾಗಿ ಅದು ಸುದ್ದಿಲಿ ಕೂಡ ಇದೆ. ನೆಕ್ಸ್ಟ್, ಪ್ರಾಜೆಕ್ಟ್ ಲೋನ್ ಅಂದ್ರೇನು ಅಂತ.
ಪ್ರಾಜೆಕ್ಟ್ ಲೂನ್ ಅಂತಕ್ಕಂಥದ್ದು ಇಂಟರ್ನೆಟ್ಟನ್ನು ಪ್ರೊವೈಡ್ ಮಾಡ್ತಕ್ಕಂಥದ್ದು. ಎಂಥ ಪ್ರದೇಶದಲ್ಲಿ ಅಂದರೆ ಅಲ್ಲಿ ಇಂಟರ್ನೆಟ್ಟನ್ನು ಕೊಡ್ತಕ್ಕಂಥ ಚಾನ್ಸಸ್ ಕಡಿಮೆ ಇರುತ್ತೆ, ಅಂಥ ಪ್ರದೇಶದಲ್ಲಿ ಈ ಬಲೂನ್ಗಳನ್ನು ಆರಿಬಿಟ್ಟು ಅಲ್ಲಿಂದ ಇಂಟರ್ನೆಟ್ಟನ್ನು ಕೊಡ್ತಕ್ಕಂಥದ್ದು. ಇಲ್ಲಿ ನೋಡಿ ಈ ಬಲೂನ್ಗಳು, ಓಕೆ. ಸೊ ಅದು ಯಾವ ಥರ ವರ್ಕ್ ಆಗುತ್ತೆ ಅಂತ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ, ಓಕೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇತ್ತೀಚೆಗೆ ದೇಶದಲ್ಲಿ ಬಾಹ್ಯಾಕಾಶ ಪರಿಸ್ಥಿತಿ ಜಾಗೃತಿ SSA ಒಂದು ಚಟುವಟಿಕೆಗಳಿಗೆ ಮೀಸಲಾಗಿರ್ತಕ್ಕಂಥ ನೇತ್ರ ಪ್ರಾಜೆಕ್ಟ್ನ ತಂದಿದ್ದಾರೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಲ್ರೆಡಿ ನೋಡಿದ್ದೀವಿ, ಬೆಂಗಳೂರಲ್ಲಿ ಇದರ ಒಂದು ಹೆಡ್ ಕ್ವಾರ್ಟರ್ಸ್ ಇದೆ. 2021 G7 ರಾಷ್ಟ್ರಗಳ ಸಮಿತು ಎಲ್ಲಿ ನಡೀತಾ ಇದೆ ಅಂದರೆ ಯುನೈಟೆಡ್ ಕಿಂಗ್ಡಮ್ಮಲ್ಲಿ 47ನೇ ಸಮಿತಿ ಆಗುತ್ತೆ G7 ರಾಷ್ಟ್ರಗಳ ಸಮಿತು. ಇದಕ್ಕೆ ಬೋರಿಸ್ ಜಾನ್ಸನ್ ಅವರು ನಮ್ಮ ದೇಶದ ಪ್ರಧಾನಿಯವರಿಗೆ ಒಂದು ಇನ್ವಿಟೇಷನ್ನ ಕೊಟ್ಟಿದ್ದಾರೆ, ಅದನ್ನು ಕೂಡ ನಾವು ನೋಡಬೇಕು, ಓಕೆ. ಅಕ್ಸೆಪ್ಟು ಕೂಡ ಮಾಡಿದ್ದಾರೆ. ಹಾಗಾದರೆ G7 ಯಾರ್ಯಾವ ಕಂಟ್ರೀಸ್ ಇದ್ದಾವೆ ಅಂದರೆ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್. ರಷ್ಯಾ ಇದರ ಭಾಗ ಆಗಿಲ್ಲ, ಚೀನಾ ಕೂಡ ಇದರ ಭಾಗ ಅಲ್ಲ. ಇನ್ನು G8 ರಷ್ಯಾನೂ ಸೇರುತ್ತೆ ಈ 7 ಕಂಟ್ರೀಸ್ ಜೊತೆ. G20 ನಮ್ಮ ಭಾರತ ಕೂಡ ಇದೆ. ಇತ್ತೀಚೆಗೆ ಭಾರತೀಯ ನೌಕಾಪಡೆ ಮತ್ತು ಇಂಡೋನೇಷ್ಯಾ ನೌಕಾಪಡೆಯ ನಡುವೆ ಭಾರತ ಇಂಡೋನೇಷ್ಯಾ ಸಂಯೋಜಿತ ಪ್ಯಾಟ್ರೋಲ್ ಅದು ನಡೀತಲ್ವ, ಅದು ಎಷ್ಟನೇ ಆವೃತ್ತಿ ಅಂದರೆ ಇಂಡೋ ಕಾರ್ಪೆಟ್ನ 35ನೇ ಆವೃತ್ತಿ ಆಗಿದೆ. 35th ಎಡಿಷನ್ ಆಫ್ ಇಂಡಿಯಾ ಇಂಡೋನೇಷ್ಯಾ ಕೋಆರ್ಡಿನೇಟೆಡ್ ಪ್ಯಾಟ್ರೋಲ್, ಇಂಡೋ ಕಾರ್ಪೆಟ್ ಅಂತ ಕರಿತೀವಿ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಇತ್ತೀಚೆಗೆ DRDO ಅಭಿವೃದ್ಧಿಪಡಿಸಿರುವ 3 ರಕ್ಷಣಾ ಉಪಕರಣ ವ್ಯವಸ್ಥೆಗಳನ್ನು ರಕ್ಷಣಾ ಪಡೆಗಳ ಮುಖ್ಯಸ್ಥರಿಗೆ ಹಸ್ತಾಂತರವನ್ನು ಮಾಡಿದರು. ಅವು ಯಾವ್ಯಾವು ಅನ್ನೋದಾದರೆ, ಒಂದು IMSAS ಅಸ್ತ್ರ ಮತ್ತು ಬಾಸ್, ಓಕೆ. ಸೊ 3 ಮುಖ್ಯಸ್ಥರಿಗೆ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಯಾವ ದಿನವನ್ನು ರಾಷ್ಟ್ರೀಯ ಕಿಸಾನ್ ದಿವಸ ಅಂತ ಆಚರಣೆಯನ್ನು ಮಾಡ್ತೀವಿ ಅಂದರೆ December 23. ಯಾಕೆ ಅಂದರೆ ನಮ್ಮ ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಅವರ ಒಂದು ಜನ್ಮದಿನವನ್ನು. ಅವರು ರೈತ ಮುಖಂಡರಾಗಿದ್ದರು, ರೈತರ ಬಗ್ಗೆ ಬಹಳಷ್ಟು ಕಾಳಜಿಯನ್ನು ಹೊಂದಿದ್ದರು. ಹಾಗಾಗಿ ಅವರ ಒಂದು ಸಮಾಧಿಗೆ ಕಿಸಾನ್ ಘಾಟ್ ಅಂತಲೇ ಹೆಸರು ಕೊಟ್ಟಿದ್ದೀವಿ, ಓಕೆ. ಸೊ ಹಾಗಾಗಿ December 23 ಅವರ ಜನ್ಮದಿನಾಚರಣೆಯನ್ನು ಕಿಸಾನ್ ದಿವಸ್ ಅಥವಾ ರೈತರ ದಿನ ಅಥವಾ ಫಾರ್ಮರ್ಸ್ ಡೇ ಅಂತ ಆಚರಣೆ ಮಾಡ್ತೀವಿ. 78 ಇತ್ತೀಚೆಗೆ ರಾಮ್ಸರ್ ಕನ್ವೆನ್ಷನ್ನ ಲಡಾಖ್ನ ಸೋಕರ್ ವೆಟ್ಲ್ಯಾಂಡ್ ಕಾಂಪ್ಲೆಕ್ಸನ್ನು ವೆಟ್ಲ್ಯಾಂಡ್ ಆಫ್ ದ ಇಂಟರ್ನ್ಯಾಷನಲ್ ಪ್ರಾಮುಖ್ಯತೆಗೆ ಅನುಮೋದನೆಯನ್ನು ನೀಡಿತು. ಹಾಗಾದರೆ ಎಷ್ಟು ಜೌಗ ಪ್ರದೇಶಗಳಿದ್ದಾವೆ ನಮ್ಮ ಭಾರತದಲ್ಲಿ ರಾಮ್ಸರ್ ಕನ್ವೆನ್ಷನಿಂದ ಅಪ್ರೂವಲ್ ಆಗಿರ್ತಕ್ಕಂಥವು ಅಂದರೆ 42 ಇದ್ದಾವೆ, ಓಕೆ. 42, ಇದ್ರ ಬಗ್ಗೆ ಹಲವಾರು ವಿಡಿಯೋಗಳನ್ನು ಮಾಡಿದ್ದೀನಿ. ಸೊ ಲಾಸ್ಟಲ್ಲಿ 42ನೇದು ಯಾವುದಂತ ನೋಡೋಣ. ಸೋಕರ್ ವೆಟ್ಲ್ಯಾಂಡ್ ಕಾಂಪ್ಲೆಕ್ಸು ಲಡಾಖಲ್ಲಿ, ಲೋನಾರ್ ಲೇಕು ಮಹಾರಾಷ್ಟ್ರದಲ್ಲಿ, ಸೂರ್ ಸರೋವರು ಉತ್ತರ ಪ್ರದೇಶದಲ್ಲಿ, ಹಾಸನ್ ಕನ್ಸರ್ವೇಷನ್ ರಿಸರ್ವ್ ಉತ್ತರಾಖಂಡ, ಕಬರ್ತಾಲು ಬಿಹಾರ. ಅಟ್ಲೀಸ್ಟ್ ಇವು 5 ಆದರೂ ನೆನಪಿಡಿ. ಪ್ರತಿ ವರ್ಷ ಯಾವ ದಿನವನ್ನು ಉತ್ತಮ ಆಡಳಿತ ದಿನ ಅಂತ ಆಚರಿಸ್ತೀವಿ ಅಥವಾ ಗುಡ್ ಗವರ್ನೆನ್ಸ್ ಡೇ ಅಂದರೆ 25. ಕಾರಣ ಅದು ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ. ದೇಶದ 100ನೇ ಕಿಸಾನ್ ರೈಲನ್ನು ಯಾವ ಪ್ರದೇಶಗಳ ಮಧ್ಯೆ ಓಡಿಸಲಾಯಿತು ಅಂದರೆ ಮಹಾರಾಷ್ಟ್ರದ ಸಂಗೋಲಾ ಮತ್ತು ಪಶ್ಚಿಮ ಬಂಗಾಳದ ಶಾಲಿಮರ್. ಇವೆರಡರ ಮಧ್ಯೆ 100ನೇ ಕಿಸಾನ್ ರೈಲು. ಮೊದಲನೇ ಕಿಸಾನ್ ರೈಲು ಯಾವಾಗ? ಮಹಾರಾಷ್ಟ್ರದ ದೇವಲಾಲಿ ಮತ್ತು ಬಿಹಾರದ ದಾನಾಪುರ ನಡುವೆ, ಓಕೆ. ಇನ್ನು ಕರ್ನಾಟಕದ ಮೊದಲ ಒಂದು ಕಿಸಾನ್ ರೈಲು ಬೆಂಗಳೂರು ಮತ್ತು ನಿಜಾಮುದ್ದೀನ್ ಮಧ್ಯೆ, ಓಕೆ. ಕೇಂದ್ರದ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಮಿಷನ್ ಅಂತ್ಯೋದಯ 2020 ರಾಷ್ಟ್ರಮಟ್ಟದ ಸಮೀಕ್ಷೆಯಲ್ಲಿ ಮೊದಲನೇ ಸ್ಥಾನ ಪಡೆದ ಕರ್ನಾಟಕದ ಗ್ರಾಮ ಪಂಚಾಯತ್ ಗದಗ ತಾಲೂಕಿನ ಉಲಕೋಟಿ ಗ್ರಾಮ ಪಂಚಾಯತ್, ಓಕೆ. ಇತ್ತೀಚೆಗೆ ಪ್ರಪಂಚದ ಅತ್ಯಂತ ಶ್ರೀಮಂತ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು ಎಲಾನ್ ಮಸ್ಕ್. ನಾನು ಆಲ್ರೆಡಿ ಹೇಳಿದೆ, ಒಂದ್ಸಲ ಎಲಾನ್ ಮಸ್ಕ್ ಆಗ್ತಾ ಇದ್ದಾರೆ, ಇನ್ನೊಂದ್ಸಲ ಜೆಫ್ ಬೇಜಸ್ ಅವರು ಆಗ್ತಾ ಇದ್ದಾರೆ. ಸೊ ಹಾಗಾಗಿ ನೆನ್ಪಿಡಿ, ಇವ್ರ ಕಂಪ್ನೀಸು SpaceX ಮತ್ತು ಟೆಸ್ಲಾ. 2021 ಗಣರಾಜ್ಯೋತ್ಸವಕ್ಕೆ ಯಾವ ದೇಶದ ಪ್ರಧಾನಿಯನ್ನು ಮುಖ್ಯ ಅತಿಥಿಯಾಗಿ ಆಹ್ವಾನವನ್ನು ನೀಡಿದ್ರು? ಈಗ ಆ ದೇಶದಲ್ಲಿ ಕೊರೋನಾ ವೈರಸ್ ರೂಪಾಂತರಿ ಕಾಣಿಸಿದ್ದರಿಂದ ತಮ್ಮ ಭೇಟಿಯನ್ನು ರದ್ದುಗೊಳಿಸಿದ್ದಾರೆ ಅಂದರೆ ಬ್ರಿಟನ್ ಅವರು. ನೋಡಿ ಯಾವ ಥರ ಅಪ್ಡೇಟ್ ಆಗ್ತಾ ಹೋಗುತ್ತೆ ವಾರದಿಂದ ವಾರಕ್ಕೆ, ತಿಂಗಳಿಂದ ತಿಂಗಳಿಗೆ ಅಲ್ವಾ. ಅದೇ ಒಂದು ಈ ಕರೆಂಟ್ ಇವೆಂಟ್ಸು. ಅಲ್ಲಿ ಏನಾಗಿತ್ತು, ಯಾರಿಗೆ ಇನ್ವೈಟ್ ಮಾಡಿದ್ದಾರೆ ಅಂತ ಕೇಳಿದರು. ಇಲ್ಲಿ ಅವ್ರನ್ನ ಇನ್ವೈಟ್ ಮಾಡಿದರು, ಅಕ್ಸೆಪ್ಟ್ ಮಾಡಿದರು, ಬಟ್ ಈಗ ಅವ್ರು ರದ್ದುಗೊಳಿಸಿದ್ದಾರೆ, ಅದು ಬಂತು. ಇನ್ನು ಮುಂದೆ ಇನ್ನೊಂದು ಅಪ್ಡೇಟ್ ಬರುತ್ತೆ, ನೋಡೋಣ. ದೇಶದ ಮೊದಲ ಆಟಿಕೆ ತಯಾರಿಸುವ ಕ್ಲಸ್ಟರನ್ನು ಕರ್ನಾಟಕದ ಕೊಪ್ಪಳ ಜಿಲ್ಲೆಯಲ್ಲಿ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಉದ್ಘಾಟನೆಯನ್ನು ಮಾಡಿದರು. ಇನ್ನು ಕಿನ್ನಾಳದ ಗೊಂಬೆಗಳು ಕೊಪ್ಪಳದಲ್ಲಿ ಬರ್ತವೆ, ಚನ್ನಪಟ್ಟಣದ ಗೊಂಬೆಗಳು ರಾಮನಗರ ಜಿಲ್ಲೆಯಲ್ಲಿ. ಇತ್ತೀಚೆಗೆ ಕೇಂದ್ರ ಸರ್ಕಾರವು ಸ್ವದೇಶಿಯಾಗಿ ನಿರ್ಮಿಸಲಾಗಿರುವ ಯಾವ ಕ್ಷಿಪಣಿಯನ್ನು ವಿವಿಧ ದೇಶಗಳಿಗೆ ಮಾರಾಟ ಮಾಡಲು ಅನುಮತಿ ನೀಡಿದವೆಂದರೆ ಆಕಾಶ್ ಕ್ಷಿಪಣಿ, ಓಕೆ.
ನೆಕ್ಸ್ಟ್ 86ನೇ ಪ್ರಶ್ನೆ ನೋಡಿ. ಕರ್ನಾಟಕ ರಾಜ್ಯ ಸರ್ಕಾರದ ಹೊಸ ಮುಖ್ಯ ಕಾರ್ಯದರ್ಶಿ ಯಾರು ಅಂದರೆ ಪಿ ರವಿಕುಮಾರ್ ಅವರು ಆಗ್ತಾರೆ. ಸೊ ಭಾಳ ಸುದ್ದಿಯಲ್ಲಿದೆ, ಚೀಫ್ ಸೆಕ್ರೆಟರಿ ಆಫ್ ಕರ್ನಾಟಕ ಸ್ಟೇಟ್ ಪಿ ರವಿಕುಮಾರ್. ಹಿಂದೆ ಟಿ ಎಂ ವಿಜಯ ಭಾಸ್ಕರ್ ಅವರಿದ್ದರು, ಈಗ ಪಿ ರವಿಕುಮಾರ್ ಅವರು ಸರ್ಕಾರದ ಹೊಸ ಮುಖ್ಯ ಕಾರ್ಯದರ್ಶಿಗಳಾಗಿದ್ದಾರೆ. ಓಕೆ, ನೆಕ್ಸ್ಟು ಡ್ರಗ್ಸ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಇತ್ತೀಚೆಗೆ ಅನುಮೋದಿಸಿದ ಎರಡು ಕೊರೋನಾ ವೈರಸ್ ಲಸಿಕೆಗಳು ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ಗಳಾಗ್ತವೆ. ಇನ್ನು ಕೋವ್ಯಾಕ್ಸಿನ್ ಡೆವಲಪ್ ಮಾಡಿರ್ತಕ್ಕಂಥವರು ಭಾರತ್ ಬಯೋಟೆಕ್ ಅವರು, ಕೋವಿಶೀಲ್ಡ್ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ SII ಆಗುತ್ತೆ. ಇದು ಆ್ಯಕ್ಚುಲಿ ಇಂಗ್ಲೆಂಡ್ನ ಆಸ್ಟ್ರಾಜೆನಿಕಾ ಏನು ಆಕ್ಸ್ಫರ್ಡ್ ಮತ್ತು ಆಸ್ಟ್ರಾಜೆನಿಕಾ ಸ್ಥಾಪನೆ ಮಾಡಿದ್ದಾರೆ, ಅವರು ಏನು ಕಂಡುಹಿಡಿದಿದ್ದಾರೆ ಅದರದ್ದು ಒಂದು ವರ್ಷನ್ ಆಗುತ್ತೆ. ಭಾರತದಲ್ಲಿ ಇವರು ತಯಾರಿಸ್ತಾ ಇದ್ದಾರೆ ಕೋವಿಶೀಲ್ಡನ್ನು, SII ಅವರು. ಓಕೆ, ಇನ್ನು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆ ಜಾರಿಗೆ ತರಲು ಉದ್ದೇಶಿಸಿರುವ ಒಂದು ಜಿಲ್ಲೆ ಒಂದು ಉತ್ಪನ್ನ, ಇದರ ಉದ್ದೇಶವೇನು? ಜಿಲ್ಲಾವಾರು ಉತ್ಪನ್ನಗಳ ಪಟ್ಟಿಯನ್ನು ಇಲ್ಲಿ ಹೇಳಿದ್ದೆ. ಸೊ ಆಲ್ಮೋಸ್ಟು ಇದ್ರ ಬಗ್ಗೆ ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ, ನೋಡೋಣ. ಬಾಗಲಕೋಟೆ ಈರುಳ್ಳಿ, ಬೆಳಗಾವಿ ಮಂಡ್ಯ ಬೆಲ್ಲ, ಬಳ್ಳಾರಿ ಅಂಜೂರ, ಬೆಂಗಳೂರು ಗ್ರಾಮಾಂತರ ಕೋಳಿ ಉತ್ಪನ್ನ, ಬೀದರ್ ಶುಂಠಿ, ಚಾಮರಾಜನಗರ ಅರಿಶಿಣ, ಚಿತ್ರದುರ್ಗ ಯಾದಗಿರಿ ಶೇಂಗಾ, ದಕ್ಷಿಣ ಕನ್ನಡ ಉಡುಪಿ ಸಾಗರೋತ್ಪನ್ನ, ದಾವಣಗೆರೆ ಕಿರುಧಾನ್ಯ, ಇನ್ನು ತೊಗರಿ ಕಲಬುರಗಿ ಆಗುತ್ತೆ, ಕೊಡಗು ಕಾಫಿ, ಧಾರವಾಡ ಹಾವೇರಿ ಮಾವು ಆಗುತ್ತೆ, ಕೊಪ್ಪಳ ಸೀಬೆ, ಮೈಸೂರು ಬಾಳೆ ಉತ್ಪನ್ನ, ರಾಯಚೂರು ಮೆಣಸು, ಶಿವಮೊಗ್ಗ ಅನಾನಸ್, ವಿಜಯಪುರ ಲಿಂಬೆ, ಬೆಂಗಳೂರು ನಗರ ಬೇಕರಿ ಉತ್ಪನ್ನ, ರಾಮನಗರ ಹಾಸನ ತುಮಕೂರು ತೆಂಗು ಉತ್ಪನ್ನ, ಚಿಕ್ಕಮಗಳೂರು ಉತ್ತರ ಕನ್ನಡ ಸಾಂಬಾರ್ ಪದಾರ್ಥ, ಚಿಕ್ಕಬಳ್ಳಾಪುರ ಕೋಲಾರ ಟೊಮ್ಯಾಟೊ, ಗದಗ ಬ್ಯಾಡ್ಗಿ ಮೆಣಸು. ಸೊ ಬ್ಯಾಡ್ಗಿ ಮೆಣಸು ಹಾವೇರಿ ಜಿಲ್ಲೆಯಲ್ಲಿ ಫೇಮಸ್ ಇದ್ರೂ ಗೌರ್ಮೆಂಟ್ ಹೇಳ್ತಾ ಇರೋದು ಬ್ಯಾಡ್ಗಿ ಮೆಣಸು ಗದಗ ಜಿಲ್ಲೆಯ ಒಂದು ಉತ್ಪನ್ನವಾಗಿ ಗೌರ್ಮೆಂಟ್ ಅಸೈನ್ ಮಾಡ್ತಾ ಇದೆ. ಸೊ ಹಾಗಾಗಿ ಇದನ್ನು ಗಮನಿಸ್ಬೇಕು. ನೆಕ್ಸ್ಟು, 12ನೇ ಶತಮಾನದಲ್ಲಿ ಬಸವಾದಿ ಶರಣರು ಸಾರಿರ್ತಕ್ಕಂಥ ವಿಚಾರಧಾರೆಗಳನ್ನು ಮುಂದಿನ ಪೀಳಿಗೆಗೆ ತಿಳಿಸಲು 500 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ, ಯಾವ ಸ್ಥಳದಲ್ಲಿ ಅಂದರೆ ಬಸವ ಕಲ್ಯಾಣದಲ್ಲಿ. ಓಕೆ, ಇದಕ್ಕೆ ಆಲ್ರೆಡಿ ಈಗ ಅಡಿಗಲ್ಲನ್ನು ಹಾಕಿದರು. ನೆಕ್ಸ್ಟು, ವಾಟ್ ಈಸ್ ದ ಸೆಂಟ್ರಲ್ ವಿಸ್ತಾ ಪ್ರಾಜೆಕ್ಟ್ ಅಂದರೆ ನಮ್ಮ ಹೊಸ ಒಂದು ಸಂಸತ್ ಭವನವನ್ನು ಪಾರ್ಲಿಮೆಂಟ್ ಹೌಸನ್ನು ಏನು ಮಾಡ್ತಾ ಇದ್ದಾರೆ ಆ ಒಂದು ಯೋಜನೆ ಆಗುತ್ತೆ, ಅಲ್ಲಿ ಹಲವಾರು ಹೊಸ ಬಿಲ್ಡಿಂಗನ್ನು ತರ್ತಾ ಇದ್ದಾರೆ, ಅದು ಸೆಂಟ್ರಲ್ ವಿಸ್ತಾ ಪ್ರಾಜೆಕ್ಟ್ ಆಗುತ್ತೆ. ಚೀನಾ ಸರ್ಕಾರವನ್ನು ಟೀಕಿಸಿದ ಆಲಿಬಾಬಾ ಸ್ಥಾಪಕ ನಿಗೂಢವಾಗಿ ಕಣ್ಮರೆಯಾಗಿದ್ದಾರೆ, ಅವ್ರು ಯಾರಂದರೆ ಜಾಕ್ ಮಾ ಅವರು. ಇತ್ತೀಚಿನ ಅಪ್ಡೇಟ್ ಅಂದರೆ ಇವತ್ತು ಅವರು ಇವತ್ತಿನ ಪೇಪರ್ಗಳಲ್ಲಿ ನೋಡಿದರೆ ಅವರು ಕಂಡು ಬಂದಿದ್ದಾರೆ, ಅಂದರೆ ಕಣ್ಮರೆ ಆಗಿದ್ದವರು ಈಗ ಕಾಣಿಸಿದ್ದಾರೆ ಅನ್ನೋದು ಕೂಡ ನಮಗೆ ಅಪ್ಡೇಟ್ ಇರಬೇಕು. ಓಕೆ, ಇವರೇ ಜಾಕ್ ಮಾ ಅವರು. ಓಕೆ, ಇವರು ಆಲಿಬಾಬಾ ಸ್ಥಾಪಕರು. ಕರ್ನಾಟಕದ ಮುಂಡುಗೋಡು ಮತ್ತು ಬಯಲುಕುಪ್ಪೆಗಳಲ್ಲಿ ವಾಸಿಸ್ತಕ್ಕಂಥ ನಿರಾಶ್ರಿತರು ಟಿಬೆಟ್ನ ನಿರಾಶ್ರಿತರು. ಇತ್ತೀಚಿನ ಗ್ರಾಮ ಪಂಚಾಯತ್ ಚುನಾವಣೆಗಳಲ್ಲಿ ಎಲೆಕ್ಟ್ರಾನಿಕ್ ಮತದಾನ ಯಂತ್ರಗಳನ್ನು ಬಳಸಲು ಒಂದು ಜಿಲ್ಲೆಯನ್ನು ಪ್ರಾಯೋಗಿಕವಾಗಿ ತಗೊಂಡಿದ್ದರು, ಅವರು ಯಾರು, ಯಾವ ಜಿಲ್ಲೆ ಅಂದರೆ ಅದು ಬೀದರ್ ಜಿಲ್ಲೆಯನ್ನು EVM ಮಷಿನಿಗೆ ತಗೊಂಡಿದ್ದರು, ಮಿಕ್ಕಿದ ಕಡೆಯೆಲ್ಲ ಮತಪೆಟ್ಟಿಗೆಗಳನ್ನು ಬಳಸಿದ್ದರು. ಮೆಲ್ಬೋರ್ನ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಇತ್ತೀಚೆಗೆ ನಡೆದ ಬಾಕ್ಸಿಂಗ್ ಟೆಸ್ಟ್ ಗೆದ್ದ ತಂಡ ನಮ್ಮ ಭಾರತ ಆಗುತ್ತೆ. ಧಾರವಾಡದ ನರೇಂದ್ರದಿಂದ ಗೋವಾದ ವಿದ್ಯುತ್ ಸಂಪರ್ಕ ಕಲ್ಪಿಸ್ತಕ್ಕಂಥ ಗೋವಾ ತಮ್ನರ ವಿದ್ಯುತ್ ಯೋಜನೆ ಕರ್ನಾಟಕದ ಕಾಳಿ ಟೈಗರ್ ರಿಸರ್ವ್ ಮುಖಾಂತರ ಹಾದು ಹೋಗ್ತಾ ಇದೆ, ಹಾಗಾಗಿ ಅದು ಸ್ವಲ್ಪ ಸುದ್ದಿಲಿದೆ. ಪ್ರತಿ ವರ್ಷ ಯಾವ ದಿನವನ್ನು ವಿಶ್ವ ಬ್ರೈಲ್ ದಿನ ಅಂತ ಕರಿತೀವಿ? 4th January ಆಗುತ್ತೆ, ಯಾಕಂದರೆ ಇದು ಲೂಯಿಸ್ ಬ್ರೈಲ್ ಅವರು ಏನು ಬ್ರೈಲ್ನ ಇನ್ವೆಂಟ್ ಮಾಡಿದ್ದಾರೆ ಅವರ ಬರ್ತ್ಡೇ ಆಗುತ್ತೆ. ಪ್ರಸ್ತುತ ಭಾರತ ತನ್ನ ಸ್ನೇಹಪರ ವಿದೇಶಗಳಿಗೆ ಸಾಂಕ್ರಾಮಿಕ ಮತ್ತು ನೈಸರ್ಗಿಕ ವಿಪತ್ತುಗಳನ್ನು ನಿವಾರಿಸಲು ಸಹಾಯ ಮಾಡ್ತಕ್ಕಂಥ ಯೋಜನೆ ಮಿಷನ್ ಸಾಗರ ಆಗುತ್ತೆ. ಈಗ ಮಿಷನ್ ಸಾಗರಲ್ಲಿ ಮಿಷನ್ ಸಾಗರ್ 1, 2 ಅಂತೆಲ್ಲ ಮಾತಾಡಿದ್ವಿ. ಸೊ ಮಿಷನ್ ಸಾಗರ್ 1 ಬಳಸಿರ್ತಕ್ಕಂಥ ಶಿಪ್ ಯಾವುದಂದ್ರೆ INS ಕೇಸರಿ. ಯಾವ್ಯಾವ ದೇಶಗಳಿಗೆ ಡೆಲಿವರಿ ಮಾಡಿದರು ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ದೇಶಗಳಿಗೆ. ಮಿಷನ್ ಸಾಗರ್ 2 ಶಿಪ್ ಯೂಸ್ ಮಾಡಿರ್ತಕ್ಕಂಥದ್ದು INS ಐರಾವತ. ಯಾವ್ಯಾವ ದೇಶಗಳಿಗೆ? ಓಕೆ, ಇನ್ನು ಇದು ಮಿಷನ್ ಸಾಗರ್ 3 ಆಗುತ್ತೆ, ಯಾವ ದೇಶಕ್ಕೆ ಅನ್ನೋದು? ವಿಯೆಟ್ನಾಮ್ಗೆ ಅನ್ನೋದು ಇಲ್ಲಿ ನಾವು ತಿಳ್ಕೋಬೇಕು. ಬೆಂಗಳೂರು ನಗರದಲ್ಲಿ ವಿದ್ಯುತ್ ವಿತರಣಾ ವ್ಯವಸ್ಥೆಯನ್ನು ಆಧುನೀಕರಿಸಲು ಮತ್ತು ನವೀಕರಿಸಲು ಯಾವ ಬ್ಯಾಂಕು $190 ಮಿಲಿಯನ್ ಸಾಲವನ್ನು ನೀಡ್ತಾ ಇದೆ ಅಂದರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಆಗುತ್ತೆ. ಇನ್ನು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ನ ಈಗ ಪ್ರಸ್ತುತ ಯಾರು ಚೇರ್ಮನ್ ಇದ್ದಾರೆ, ಪ್ರೆಸಿಡೆಂಟ್ ಇದ್ದಾರೆ ಅಂದರೆ ಮಸಾತ್ಸುಗು ಅಸಕಾವಾ. ಓಕೆ, ಇದರ ಒಂದು ADB ಪ್ರಧಾನ ಕಚೇರಿ ಮನೀಲಾದಲ್ಲಿದೆ. ಓಕೆ, ನೆಕ್ಸ್ಟ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಪ್ರಧಾನ ಕಚೇರಿ ಶಾಂಘೈಯಲ್ಲಿದೆ. ಇದು 2015 ಆರಂಭ ಆಗಿತ್ತು. ಈಗ ಮುಖ್ಯಸ್ಥರು ಮಾರ್ಕಸ್ ಪ್ರಾಡೋ ಟ್ರಯಾಜೋ ಅವರು ಬ್ರಾಜಿಲ್ ಅವರಿದ್ದಾರೆ. ಇನ್ನು IMF ಮುಖ್ಯಸ್ಥರು
ನೋಡಿ ವಾಷಿಂಗ್ಟನ್ ಡಿ ಸಿಲಿದೆ ಐ ಎಮ್ ಎಫ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅದರ ಒಂದು ಮುಖ್ಯಸ್ಥರು ಕ್ರಿಸ್ಟಲಿನ ಜಾರ್ಜಿವ ಆಗ್ತಾರೆ. ಓಕೆ, ಇನ್ನು ಇಂಪಾರ್ಟೆಂಟ್ ಅಂದರೆ ಗೀತಾ ಗೋಪಿನಾಥ್ ಅವರು ಚೀಫ್ ಎಕನಾಮಿಸ್ಟ್ ಇದ್ದಾರೆ, ನಮ್ಮ ಭಾರತೀಯ ಮೂಲದವರು, ಐ ಎಮ್ ಎಫ್ನ ಚೀಫ್ ಎಕನಾಮಿಸ್ಟ್. ಇನ್ನು ವರ್ಲ್ಡ್ ಬ್ಯಾಂಕ್ ಬಂದಾಗ ವಾಷಿಂಗ್ಟನ್ ಡಿ ಸಿಲಿದೆ ಪ್ರಧಾನ ಕಚೇರಿ ಡೆವಿನ್ ಮಾಲ್ಪಾಸ್ ಅವರು ಅದರ ಒಂದು ಮುಖ್ಯಸ್ಥರಾಗಿದ್ದಾರೆ. ಈ ಹೊಸ ದಶಕದಲ್ಲಿ ಇಸ್ರೋನ 10 ವರ್ಷಗಳ ಯೋಜನೆ, ಸೊ ಭಾಳ ಯೋಜನೆಗಳಿದ್ದಾವೆ, ಸೊ ಅದರದ್ದು ಒಂದು ಲಿಸ್ಟೇ ನೋಡಿದ್ದೀವಿ ನಾವು. ಇತ್ತೀಚೆಗೆ ಸುದ್ದಿಯಲ್ಲಿರುವ ಅಮೆರಿಕದ ಸಂಸತ್ ಭವನದ ಹೆಸರು ಕ್ಯಾಪಿಟೋಲ್ ಬಿಲ್ಡಿಂಗ್ ಅಂತ, ಯಾಕಂದರೆ ಟ್ರಂಪ್ ಬೆಂಬಲಿಗರು ಅದರ ಮೇಲೆ ಒಂದು ಏನು, ಸೊ ಅಮೆರಿಕದ ಒಂದು ಟ್ರಂಪ್ ಬೆಂಬಲಿಗರು ದಾಂಧಲೆಯನ್ನು ಮಾಡಿದರು. ರೈಟ್, ಏನು ಮಾಡಿದರು? ದಾಂಧಲೆಯನ್ನು. ಇತ್ತೀಚಿನ ಎನ್ಲಿ ಪಾಸ್ಪೋರ್ಟ್ ಸೂಚ್ಯಾಂಕ 2021ರಲ್ಲಿ ಭಾರತದ ಶ್ರೇಯಾಂಕ 85ನೇ ಸ್ಥಾನದಲ್ಲಿದೆ. ಓಕೆ, ಮೊದಲನೇ ಸ್ಥಾನದಲ್ಲಿ ಜಪಾನ್ ಇದೆ, ಲಾಸ್ಟು ಅಫ್ಘಾನಿಸ್ತಾನ ಇದೆ, ಭಾರತ 85th ಪೊಸಿಷನ್. ಏನಿದೆ ಎನ್ಲಿ ಪಾಸ್ಪೋರ್ಟನ್ನು ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಅಂದರೆ ಈಗ ಸಪೋಸ್ ಜಪಾನಿನ ಒಬ್ಬ ನಾಗರಿಕ ಜಪಾನಿನ ಪಾಸ್ಪೋರ್ಟ್ನ ಇಟ್ಕೊಂಡು ಪ್ರಪಂಚದ 191 ದೇಶಗಳಿಗೆ ಹೋಗ್ಬೋದು ವಿತೌಟ್ ವೀಸಾ. ಹಾಗಾದರೆ ನಮ್ಮ ಭಾರತಕ್ಕೆ ಬಂದಾಗ ಭಾರತದ ಒಬ್ಬ ನಾಗರಿಕ ಸಪೋಸ್ ನಾನು ನನ್ನ ಪಾಸ್ಪೋರ್ಟಿಂದ 58 ಕಂಟ್ರೀಸ್ಗೆ ವಿತೌಟ್ ವೀಸಾ ಹೋಗ್ಬೋದು, ಮಿಕ್ಕಿರ್ತಕ್ಕಂಥ ದೇಶಗಳಿಗೆ ವೀಸಾ ಬೇಕೇ ಬೇಕು. ಓಕೆ, ಅಫ್ಘಾನಿಸ್ತಾನ ಲಾಸ್ಟ್ ಪೊಸಿಷನಲ್ಲಿದೆ. ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆಯ 3ರ ಪ್ರಮುಖ ಲಕ್ಷಣಗಳು ಯಾವ್ಯಾವ ಅಂದರೆ, ಒಟ್ಟಿನಲ್ಲಿ ಉದ್ಯೋಗವನ್ನು ಕೌಶಲ್ಯಗಳನ್ನು ಬೆಳೆಸ್ತಕ್ಕಂಥದ್ದು, ಸುಮಾರು 40 ಕೋಟಿ ಜನರಿಗೆ 2022ರ ವೇಳೆಗೆ ಒಂದು ತರಬೇತಿಗಳನ್ನು ನೀಡಬೇಕು, ವಿವಿಧ ಕೌಶಲ್ಯಗಳನ್ನು ನೀಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿರೋದು ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಆಗುತ್ತೆ. ಇಲ್ಲಿ ಇಂಪಾರ್ಟೆಂಟು, ಯಾವ ಮಿನಿಸ್ಟ್ರಿ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಅಂದರೆ ಮಿನಿಸ್ಟ್ರಿ ಆಫ್ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್, MST. ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ 51ನೇ ಆವೃತ್ತಿಯನ್ನು ಪಣಜಿ ನಗರದಲ್ಲಿ ಆಯೋಜಿಸಿದ್ರು, ಅದನ್ನು ನಮ್ಮ ಸುದೀಪ್ ಅವರು ಚಾಲನೆಯನ್ನು ಕೊಟ್ಟಿದ್ದಾರೆ. COVID-19 ಲಸಿಕೆ ಕೊಳ್ಳುವುದು, ಅದರ ವಿತರಣೆ, ಇದನ್ನು ಆಲ್ರೆಡಿ ನೋಡಿದ್ವಿ. ಕೋವಿನ್ ಆಗುತ್ತೆ, ಯಾಕಿದು ಮತ್ತೆ ಸುದ್ದಿಯಲ್ಲಿದೆ ಅಂದರೆ ಅದು ಸರಿಯಾಗಿ ವರ್ಕ್ ಆಗಿರಲಿಲ್ಲ ಅದಕ್ಕೋಸ್ಕರ. ಓಕೆ, ನೆಕ್ಸ್ಟು, ಅಮೆರಿಕದ ನೂತನ ಸರ್ಜನ್ ಜನರಲ್ ಆಗಿ ಆಯ್ಕೆಯಾಗಿರ್ತಕ್ಕಂಥವರು ವಿವೇಕ್ ಮೂರ್ತಿ ಅವರು. ಈಗ ಬೈಡನ್ ಆಡಳಿತದಲ್ಲಿ ಹಲವಾರು ಜನ ಭಾರತೀಯರಿದ್ದಾರೆ, ಅವರು ಯಾರು ಅಂತ ನಾವು ನೋಡಿದ್ದೀವಿ. ವಿಶ್ವದ ಪ್ರಸಿದ್ಧ ಎಲೆಕ್ಟ್ರಿಕ್ ಕಾರ್ ಉತ್ಪಾದನಾ ಸಂಸ್ಥೆ ಟೆಸ್ಲಾ ಈಗ ಭಾರತದಲ್ಲಿ ತನ್ನ ಶಾಖೆಯನ್ನು ಆರಂಭಿಸ್ತಾ ಇದೆ, ಅದರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಲಾನ್ ಮಸ್ಕ್ ಅವರು. ಓಕೆ, ಇವರೇ ಈಗ ಪ್ರಪಂಚದ ನಂಬರ್ 1 ಅಥವಾ ನಂಬರ್ 2 ಸ್ಥಾನದಲ್ಲಿದ್ದಾರೆ ಶ್ರೀಮಂತ ಒಂದು ಪಟ್ಟಿಯಲ್ಲಿ. ಗೌಪ್ಯತೆ ವಿಷಯಗಳಿಗೆ ಸಂಬಂಧಿಸಿದಂತೆ ಇತ್ತೀಚೆಗೆ ಸುದ್ದಿಯಾಗಿರುವ ವಾಟ್ಸಪ್ ಅಪ್ಲಿಕೇಶನನ್ನು ಯಾವ ತಂತ್ರಜ್ಞಾನ ದೈತ್ಯ ಕಂಪನಿ ಮಾಲೀಕತ್ವ ಹೊಂದಿದೆ ಅಂದರೆ ಅದು ಫೇಸ್ಬುಕ್ ಆಗುತ್ತೆ. ಸೊ ಇತ್ತೀಚೆಗೆ ಭಾಳ ಸುದ್ದಿಯಲ್ಲಿದೆ, ಸೊ ಪ್ರೈವೇಸಿ ಇಶ್ಯೂಸ್ಗೆ ಭಾಳ ಸುದ್ದಿಯಲ್ಲಿತ್ತು ವಾಟ್ಸಪ್. ಈಗ ಪ್ರಸ್ತುತ ವಿಶ್ವಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಇವರು 2ನೇ ಅವಧಿಗೂ ಮುಂದುವರಿತಕ್ಕಂಥ ಇಂಗಿತವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಆಂಟೋನಿಯೋ ಗುಟೆರಸ್ ಅವರಾಗ್ತಾರೆ. ಓಕೆ, ಇವರು ವಿಶ್ವಸಂಸ್ಥೆಯ ಮಹಾಪ್ರಧಾನ ಕಾರ್ಯದರ್ಶಿ ಇದ್ದಾರೆ. ಈಗ 2ನೇ ಅವಧಿಗೂ ಕೂಡ ಆಯ್ಕೆಯಾಗೋದಕ್ಕೆ ಅವರು ಇಷ್ಟಪಡ್ತಾ ಇದ್ದಾರೆ. ಓಕೆ, ಇದ್ರ ಬಗ್ಗೆ ನಾವು ವಿಶ್ವಸಂಸ್ಥೆ ಬಗ್ಗೆ ಆಲ್ರೆಡಿ ಗೊತ್ತಿದೆ, 1945 24 ಅಕ್ಟೋಬರ್ ಆರಂಭ ಆಗಿತ್ತು. ನ್ಯೂಯಾರ್ಕ್ ಸಿಟಿಲಿದೆ ಹೆಡ್ ಕ್ವಾರ್ಟರ್ಸು. ಆಂಟೋನಿಯೋ ಗುಟೆರಸ್ 9th ಸೆಕ್ರೆಟರಿ ಜನರಲ್ ಇದ್ದಾರೆ. ಸ್ವದೇಶಿ ನಿರ್ಮಿತ ಲಘು ಯುದ್ಧ ವಿಮಾನ ತೇಜಸ್ಸನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಸಂಸ್ಥೆ HAL ಆಗುತ್ತೆ. ಈಗ ಭಾರತ ಸರ್ಕಾರ 83 ತೇಜಸ್ ವಿಮಾನಗಳನ್ನು ಪರ್ಚೇಸ್ ಮಾಡ್ತೀವಿ ಅಂತ ಈಗ ಹೇಳಿದ್ದಾರೆ. ಇತ್ತೀಚೆಗೆ ಭಾಳಷ್ಟು ಸುದ್ದಿಯಲ್ಲಿರ್ತಕ್ಕಂಥ ಅಮೆರಿಕದ ಸಂವಿಧಾನದ 25ನೇ ತಿದ್ದುಪಡಿ ಯಾವುದಕ್ಕೆ ಸಂಬಂಧಿಸಿದೆ ಅನ್ನೋದಾದರೆ, 25ನೇ ತಿದ್ದುಪಡಿ ವೈಸ್ ಪ್ರೆಸಿಡೆಂಟ್ ಮತ್ತು ಪ್ರೆಸಿಡೆಂಟಿಗೆ ಸಂಬಂಧಿಸಿದೆ. ಅಂದರೆ ಈಗ ಪ್ರೆಸಿಡೆಂಟ್ ಅವ್ರನ್ನ ಇಂಪೀಚ್ಮೆಂಟ್ ಮಾಡೋದಕ್ಕೆ ಬಳಸ್ಬೋದು ಇದನ್ನು ಅಂತ. ಸೊ ಏನೇನಾಗುತ್ತೆ ಸೆಕ್ಷನ್ 1, 2, 3, 4 ಅಂತ ನೋಡಿದ್ದೀವಿ. ಕೆಳಗಿನ ಯಾವ ಮಹನೀಯರು ಭಾರತಕ್ಕೆ ಮರಳಿ ಬಂದ ದಿನವನ್ನು ನಾವು ಪ್ರವಾಸಿ ಭಾರತೀಯ ದಿವಸ ಅಂತ ಕರಿತೀವಿ ಅಂದರೆ, ಮಹಾತ್ಮ ಗಾಂಧೀಜಿಯವರ ಒಂದು, ಅವರು ಭಾರತಕ್ಕೆ ಮರಳಿ ಬಂದಿರತಕ್ಕಂಥ ದಿನ 9ನೇ ಜನವರಿ 1915. ಹಾಗಾಗಿ 9ನೇ ಜನವರಿಯನ್ನು ನಾವು ಪ್ರವಾಸಿ ಭಾರತೀಯ ದಿವಸ ಅಥವಾ ನಾನ್ ರೆಸಿಡೆಂಟ್ ಆಫ್ ಇಂಡಿಯಾ NRI Day ಅಂತ ಆಚರಣೆಯನ್ನು ಮಾಡ್ತೀವಿ. ಯಾಕೆ ಅನ್ನೋದು ಇಂಪಾರ್ಟೆಂಟು. ಇನ್ನು 2021ರ ಒಂದು ಥೀಮು ಕಾಂಟ್ರಿಬ್ಯೂಟಿಂಗ್ ಟು ಆತ್ಮನಿರ್ಭರ್ ಭಾರತ್ ಪ್ರವಾಸಿ ಭಾರತೀಯ ದಿವಸದ ಒಂದು ಥೀಮ್ ಆಗುತ್ತೆ. ಪ್ರತಿ ವರ್ಷ ಯಾವ ದಿನವನ್ನು ವಿಶ್ವ ಹಿಂದಿ ದಿನ ಅಂತ ಆಚರಣೆ ಮಾಡ್ತೀವಿ? January 10 ಆಗುತ್ತೆ. January 10 ವಿಶ್ವ ಹಿಂದಿ ದಿನ. September 14 ನಮ್ಮ ಭಾರತದಲ್ಲಿನ ಹಿಂದಿ ದಿನ ಅಥವಾ ರಾಷ್ಟ್ರೀಯ ಹಿಂದಿ ದಿನ ಆಗುತ್ತೆ. ಯಾವ ದಿನ ಅಂತಾರಾಷ್ಟ್ರೀಯ ಯುವ ದಿನ ಆಗುತ್ತೆ? January 12 ಅಥವಾ August 12 ಅನ್ನೋದಾದರೆ, August 12 ಅಂತಾರಾಷ್ಟ್ರೀಯ ಯುವ ದಿನ, January 12 ರಾಷ್ಟ್ರೀಯ ಯುವ ದಿನ. ಯಾಕೆ ರಾಷ್ಟ್ರೀಯ ಯುವ ದಿನ January 12 ಅಂದರೆ, ಅದು ವಿವೇಕಾನಂದರ ಬರ್ತ್ಡೇ ಆಗುತ್ತೆ. ಇನ್ನು ಥೀಮ್ ಏನಿದೆ ಅಂದರೆ,
ಚಾನಲೈಸಿಂಗ್ ಯೂತ್ ಪವರ್ ಫಾರ್ ನೇಷನ್ ಬಿಲ್ಡಿಂಗ್. ಓಕೆ, ಯಾವ ದಿನವನ್ನು ಭಾರತೀಯ ಸೇನಾ ದಿನ? ಜನವರಿ 15. ಯಾಕೆಂದರೆ ಫೀಲ್ಡ್ ಮಾರ್ಷಲ್ ಕೆ ಎಂ ಕರಿಯಪ್ಪ ಅವರು ಮೊದಲ ಕಮಾಂಡರ್ ಇನ್ ಚೀಫ್ ಆಗಿ ಅಧಿಕಾರವನ್ನು ವಹಿಸ್ಕೊಳ್ತಾರೆ ನಮ್ಮ ಭಾರತೀಯ ಸೇನೆದು. ಯಾರೇನು ತೊಗೊಳ್ತಾರೆ ಅಂದರೆ ಸರ್ ಫ್ರಾನ್ಸಿಸ್ ಬುಚ್ಚರ್ ಅವರಿಂದ. ಹಾಗಾಗಿ 73ನೇ ಆರ್ಮಿ ದಿನ ಆಗುತ್ತೆ ಜನವರಿ 15, 2021. ಓಕೆ, ಯಾವ ದಿನವನ್ನು ರಾಷ್ಟ್ರೀಯ ಹೆಣ್ಣುಮಕ್ಕಳ ದಿನ ಅಂದರೆ ಜನವರಿ 24 ರಾಷ್ಟ್ರೀಯ ಹೆಣ್ಣುಮಕ್ಕಳ ದಿನ. ಅಕ್ಟೋಬರ್ 11 ಅಂತಾರಾಷ್ಟ್ರೀಯ ಹೆಣ್ಣುಮಕ್ಕಳ ದಿನ. ಓಕೆ, ಯಾವ ದಿನವನ್ನು ರಾಷ್ಟ್ರೀಯ ಮತದಾರರ ದಿನ ಅಂದರೆ ಜನವರಿ 25. ಯಾಕಂದರೆ ಜನವರಿ 25 ನಮ್ಮ ಚುನಾವಣಾ ಆಯೋಗ ಸ್ಥಾಪನೆ ಆಗಿತ್ತು 1950. ಹಾಗಾಗಿ ಅದೇ ದಿನವನ್ನು ನಾವು ರಾಷ್ಟ್ರೀಯ ಮತದಾರರ ದಿನ, ನ್ಯಾಷನಲ್ ವೋಟರ್ಸ್ ಡೇ ಆಗಿ ಆಚರಣೆಯನ್ನು ಮಾಡ್ತೀವಿ. ಥೀಮ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಮೇಕಿಂಗ್ ಅವರ್ ವೋಟರ್ಸ್ ಎಂಪವರ್ಡ್, ವಿಜಿಲೆಂಟ್, ಸೇಫ್ ಆ್ಯಂಡ್ ಇನ್ಫಾರ್ಮ್ಡ್. ಭಾರತೀಯ ವಿಜ್ಞಾನ ಸಂಸ್ಥೆಯ ಭೌತವಿಜ್ಞಾನಿ ಪದ್ಮಶ್ರೀ ಪ್ರಶಸ್ತಿ ವಿಜೇತ ರೋಹಿಣಿ ಗೋಡ್ಬೋಲೆ ಅವರಿಗೆ ಯಾವ ದೇಶ ತನ್ನ ಅತ್ಯುನ್ನತ ಪ್ರಶಸ್ತಿಯನ್ನು ನೀಡಿದೆ ಅಂದರೆ ಅದು ಫ್ರಾನ್ಸ್ ಆಗುತ್ತೆ. ಪ್ರಶಸ್ತಿ ಯಾವುದು? ಆರ್ಡರ್ ನ್ಯಾಷನಲ್ ಡು ಮೆರಿಟೆ ಅಂತಕ್ಕಂಥದ್ದು. ರಾಜ್ಯ ತೋಟಗಾರಿಕೆ ಇಲಾಖೆ ಪರಿಚಯಿಸಿರ್ತಕ್ಕಂಥ ಈ ಸ್ಯಾಪನ್ನು ಯಾರು ಡೆವಲಪ್ ಮಾಡಿದ್ದಾರೆ ಅಂದರೆ ರಾಯಚೂರು ಕೃಷಿ ವಿಶ್ವವಿದ್ಯಾನಿಲಯ. ಇದು ಒಂದು ಬೆಳೆಗೆ ಬಂದಿರತಕ್ಕಂಥ ಕೀಟಬಾಧೆ ಅಥವಾ ಅದರ ಪೋಷಕಾಂಶ ಕೊರತೆಯನ್ನು ಆ ಒಂದು ಫೋಟೋ ತೆಗೆದು ನೋಡಿದ್ಗಳೇ ಇಮಿಡಿಯೇಟ್ಲಿ ಅದರಲ್ಲಿರ್ತಕ್ಕಂಥ ಡೀಟೇಲ್ಸ್ನ ಫೆಚ್ ಮಾಡಿ ತೋರಿಸುತ್ತೆ ಅಂತ ಒಂದು. ಓಕೆ, COVID-19 ವಿರುದ್ಧ ವಿಶ್ವದ ಅತಿದೊಡ್ಡ ಲಸಿಕಾ ಅಭಿಯಾನ ಭಾರತದಲ್ಲಿ ಜನವರಿ 16 ಆರಂಭಿಸಿದ್ವಿ, ಪ್ರಧಾನಮಂತ್ರಿಯವರು ಉದ್ಘಾಟನೆಯನ್ನು ಮಾಡಿದರು. ನೆಕ್ಸ್ಟ್, 2021 ಗಣರಾಜ್ಯೋತ್ಸವಕ್ಕೆ ಯಾರು ಮುಖ್ಯ ಅತಿಥಿಗಳು ಆಗಮಿಸ್ತಾ ಇದ್ದಾರೆ ಅಂದರೆ ಈ ವರ್ಷ ಯಾರೂ ವಿದೇಶಿ ಮುಖ್ಯ ಅತಿಥಿಗಳು ಇಲ್ಲ, ಅದು ಇಂಪಾರ್ಟೆಂಟ್. ಓಕೆ, ಯಾರೂ ವಿದೇಶಿ ಮುಖ್ಯ ಅತಿಥಿಗಳು ಭಾಗವಹಿಸ್ತಾ ಇಲ್ಲ. ನೋಡಿ ಕರೆಂಟ್ ಇವೆಂಟ್ಸ್ ಯಾವ ಥರ ಅಪ್ಡೇಟ್ ಆಗ್ತಾ ಇದೆ ಅಂತ. ಓಕೆ, ನೆಕ್ಸ್ಟ್, ವಿಶ್ವದಲ್ಲಿಯೇ ವೇಗದ ಪ್ರಗತಿಯ ತಾಂತ್ರಿಕ ನಗರಿ, ಮೊದಲನೇ ಸ್ಥಾನದಲ್ಲಿ ನಮ್ಮ ಭಾರತದ ನಗರವಾಗಿರ್ತಕ್ಕಂಥ ಬೆಂಗಳೂರು, ನಮ್ಮ ನಗರ ಬೆಂಗಳೂರು ಇದೆ. ಎರಡನೇ ಸ್ಥಾನದಲ್ಲಿ ಲಂಡನ್ ಇದೆ. ಆರನೇ ಸ್ಥಾನದಲ್ಲಿ ಮುಂಬೈ ಇದೆ. ಇಸ್ರೋ 100 ಅಟಲ್ ಟಿಂಕರಿಂಗ್ ಲ್ಯಾಬ್ಗಳನ್ನು ನಿರ್ವಹಣೆ ಮಾಡಲಿದೆ. ಹಾಗಾದರೆ ಅಟಲ್ ಟಿಂಕರಿಂಗ್ ಲ್ಯಾಬ್ನ ಕಾರ್ಯ ಏನು ಅನ್ನೋದು ನೋಡಿದ್ವಿ. ಆ್ಯಕ್ಚುಲಿ ಅದು ಮಕ್ಕಳಿಗೆ, ಸ್ಕೂಲಲ್ಲಿ ಮಕ್ಕಳಿಗೆ ಏನಂದರೆ ಸೈಂಟಿಫಿಕ್ ಆಗಿರ್ತಕ್ಕಂಥ ಒಂದು ನಾಲೆಜನ್ನು ಬೆಳೆಸಬೇಕು, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ನ ಬೆಳೆಸ್ಬೇಕನ್ನೋ ಉದ್ದೇಶಕ್ಕೆ ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ನ ಸ್ಥಾಪನೆ ಮಾಡಿದ್ದೀವಿ. ಅದರಲ್ಲಿ ಈಗ 100 ಇಸ್ರೋ ಅಡಾಪ್ಟ್ ಮಾಡ್ಕೊಳ್ತಾ ಇದೆ. ಇತ್ತೀಚೆಗೆ ಆರಂಭವಾಗಿರುವ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಕ್ರಿಕೆಟಲ್ಲಿ, ಅದರಲ್ಲೂ T20 ಕ್ರಿಕೆಟ್ಗೆ ಸಂಬಂಧಿಸಿದೆ. ಇನ್ನು ಯಾವ್ಯಾವ ಕ್ರೀಡೆ ಯಾವ್ದಾವ್ದಕ್ಕೆ ಸಂಬಂಧಿಸಿದೆ ಅಂತ ಆಲ್ರೆಡಿ ನಾನು ಆ ಒಂದು ಕರೆಂಟ್ ಇವೆಂಟ್ಸಲ್ಲಿ ಕಂಪ್ಲೀಟ್ ಡಿಸ್ಕಸ್ ಮಾಡಿದ್ದೀನಿ. ಮುಂಬರುವ ಬಜೆಟ್ನ ಬಗ್ಗೆ ಅರ್ಥಶಾಸ್ತ್ರಜ್ಞರೊಂದಿಗೆ ಪ್ರಧಾನಿ ಸಭೆಯ ಮುಖ್ಯಾಂಶಗಳು, ಹಲವಾರು ಮುಖ್ಯಾಂಶಗಳಿದ್ದವು. ಸೊ ಅವರು ಖಾಸಗೀಕರಣವನ್ನು ಚುರುಕುಗೊಳಿಸಿ ಅಂತ ಹೇಳ್ತಾ ಇದ್ರು, ಬಂಡವಾಳವನ್ನು ಹಿಂತೆಗೆದುಕೊಳ್ಳಿ ಅಂತ ಹೇಳ್ತಾ ಇದ್ರು. ಸೊ ಅದ್ರ ಬಗ್ಗೆ ನೋಡಿದ್ದೀವಿ. ಕರ್ನಾಟಕ ಸರ್ಕಾರವು ರಾಜ್ಯದ ಪ್ರತಿಯೊಬ್ಬ ರೈತನಿಗೆ ಗುರುತಿನ ಚೀಟಿ ನೀಡುವ ಯೋಜನೆ, ಅದು ಏನು ಗುರುತಿನ ಚೀಟಿ, ಯಾವ ನೇಮ್ ಅಂದರೆ ಸ್ವಾಭಿಮಾನಿ ರೈತ ಅಂತಕ್ಕಂಥ ಒಂದು ಗುರುತಿನ ಚೀಟಿಯನ್ನು ಕೊಡ್ತಾ ಇದ್ದಾರೆ. ಸೆಲ್ಲೋಡಿ ಸ್ವಾಭಿಮಾನಿ ರೈತ ಒಂದು ಐಡಿಯನ್ನು ಕೊಡ್ತಾರೆ. 126 ಕೇಂದ್ರ ಸರ್ಕಾರ ಜಾರಿಗೆ ತಂದಿರತಕ್ಕಂಥ ಕೃಷಿ ಕಾಯ್ದೆಗಳ ಬಗ್ಗೆ ಸುಪ್ರೀಂ ಕೋರ್ಟ್ನ ನಿಲುವೇನಾಗಿದೆ? ಸದ್ಯಕ್ಕೆ ಅದು ಹೋಲ್ಡ್ ಮಾಡಿ ಅಂತ ಕೇಂದ್ರ ಕೇಳಿದೆ, ಮತ್ತು ಒಂದು 4 ಸದಸ್ಯರ ಸಮಿತಿಯನ್ನು ಕೂಡ ರಚನೆಯನ್ನು ಮಾಡಿದೆ. ಯಾವ್ಯಾವ 3 ಕಾಯ್ದೆಗಳು ಅನ್ನೋದು ಇಲ್ಲಿ ಕೊಟ್ಟಿದ್ದೀನಿ. ಓಕೆ, ನೆಕ್ಸ್ಟ್, ಅರಿಕೆ ಜೋಗು ಪ್ರದೇಶ ಒಂದು ರಾಮ್ಸರ್ ತಾಣ ಆಗಿದ್ದು ಎಲ್ಲಿ ಬರ್ತಾ ಇದೆ ಅಂದರೆ ಪಂಜಾಬಲ್ಲಿ ಬರುತ್ತೆ. ಅದು ಯಾಕೆ ಸುದ್ದಿಲಿದೆ ಅಂದರೆ ಈಗ ಅಲ್ಲಿ ಭಾಳಷ್ಟು ಒಂದು ಮೈಗ್ರೇಟರಿ ಬರ್ಡ್ಸು ಬರ್ತಾ ಇದ್ದಾವೆ. ಇನ್ನು ವೆಟ್ಲ್ಯಾಂಡ್ಸ್ ಬಗ್ಗೆ ನಾವು ಆಲ್ರೆಡಿ ನೋಡಿದ್ವಿ. ಇತ್ತೀಚಿನದು ಸೋಕರ್ ವೆಟ್ಲ್ಯಾಂಡು ಲಡಾಖಲ್ಲಿ, ಅದು 42ನೇ ಭಾರತದ ರಾಮ್ಸರ್ ತಾಣ ಆಗುತ್ತೆ. 128 ಜೀವ ವೈವಿಧ್ಯತೆಗಾಗಿ ರಕ್ಷಣೆ ಉದ್ದೇಶ ಇರ್ತಕ್ಕಂಥ ಒನ್ ಪ್ಲಾನೆಟ್ ಸಮಿತು ಎಲ್ಲಿ ನಡೆದಿತ್ತು ಅಂದರೆ ಫ್ರಾನ್ಸ್ ಅವರು ನಡೆಸಿದ್ರು. ಒನ್ ಪ್ಲಾನೆಟ್ ಸಮಿತು ಜೀವ ವೈವಿಧ್ಯವನ್ನು ಉಳಿಸ್ಕೊಳ್ಳೋದಕ್ಕಿರ್ತಕ್ಕಂಥ ಒಂದು ಸಮಿತ್ ಆಗುತ್ತೆ. ದಿ ಪಾಪ್ಯುಲೇಷನ್ ಮಿತ್, ಇಸ್ಲಾಂ ಕುಟುಂಬ ಯೋಜನೆ ಮತ್ತು ಭಾರತದಲ್ಲಿ ರಾಜಕೀಯ ಎಂಬ ಪುಸ್ತಕದ ಲೇಖಕರು SY ಕುರೇಶಿ ಅವರು, ಮಾಜಿ ಚುನಾವಣಾ ಮುಖ್ಯ ಆಯುಕ್ತರು, ಚೀಫ್ ಎಲೆಕ್ಷನ್ ಕಮಿಷನರ್. 130ನೇ ಪ್ರಶ್ನೆ ಮತ್ತು ಡಿಸೆಂಬರ್ ತಿಂಗಳ ಮತ್ತು ಜನವರಿ 15-20 ತಾರೀಕೊಳಗೆ ಬಂದಿರತಕ್ಕಂಥ ಪ್ರಮುಖ ಪ್ರಚಲಿತ ಘಟನೆಗಳನ್ನು ತೆಗೆದುಕೊಂಡಾಗ ಕೊನೆಯ ಪ್ರಶ್ನೆ ಆಗುತ್ತೆ. ಕರೆಂಟ್ ಅಫೇರ್ಸ್ನ ಒಂದು ಗ್ಲಾನ್ಸ್ ಮಾಡ್ತಾ ಇದ್ದೀವಿ. ಭಾರತದಲ್ಲಿ ಸಗಟು ದರ ಸೂಚ್ಯಾಂಕವನ್ನು ಯಾರು ಬಿಡುಗಡೆ ಮಾಡ್ತಾರೆ ಅನ್ನೋದು ಪ್ರಶ್ನೆ ಆಗುತ್ತೆ. ಸೊ ಆಫೀಸ್ ಆಫ್ ದ ಎಕನಾಮಿಕ್ ಅಡ್ವೈಸರ್ ಅಥವಾ ಆರ್ಥಿಕ ಸಲಹೆಗಾರರ ಕಚೇರಿ ಏನಿದೆಯೋ, ಡಿಪಾರ್ಟ್ಮೆಂಟ್ ಆಫ್ ಪ್ರಮೋಷನ್ ಆ್ಯಂಡ್ ಇಂಡಸ್ಟ್ರಿ ಇಂಟರ್ನಲ್ ಟ್ರೇಡ್ ಒಳಗಡೆ ಏನಿದೆಯೋ ಅವರು ಈ ಒಂದು ಏನು ಸಗಟು ದರ ಸೂಚ್ಯಾಂಕವನ್ನು ಇದು ಮಾಡ್ತಾರೆ. ಆಮೇಲೆ ಇಲ್ಲಿ ಇನ್ನೊಂದು ಕ್ವೆಶನ್ ಬರ್ಬೋದು. ಮ್ಯಾನುಫ್ಯಾಕ್ಚರ್ಡ್ ಪ್ರಾಡಕ್ಟ್ಸ್ ಏನಿದೆ, ಉತ್ಪಾದಿತ ಪದಾರ್ಥಗಳು 64.2 ಒಂದಿಗೆ ಅತ್ಯಂತ ಹೆಚ್ಚು ಒಂದು ವೆಯ್ಟೇಜನ್ನು ಹೊಂದಿರತಕ್ಕಂಥದ್ದು ಸಗಟು ದರ ಸೂಚ್ಯಾಂಕದಲ್ಲಿ. ಓಕೆ, ಇನ್ನು CPI ಬಂದಾಗ 3 CPIಗಳನ್ನ ಲೇಬರ್ ಬ್ಯೂರೋ ಆಫ್ ಇಂಡಿಯಾ,
ಇನ್ನು ಒಂದು ಸಿ ಪಿ ಐನ ನ್ಯಾಷನಲ್ ಸ್ಟ್ಯಾಟಿಸ್ಟಿಕಲ್ ಆಫೀಸ್ ಅವರು ರಿಲೀಸ್ ಮಾಡ್ತಾರೆ. ಓಕೆ, ಸೊ ಇಷ್ಟು ಈ ಒಂದು ಕರೆಂಟ್ ಇವೆಂಟ್ಸ್ನ ಗ್ಲಾನ್ಸ್ ಆಗಿತ್ತು. ಒಟ್ಟು 390 ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡಿದಂಗೆ ಆಯಿತು. ಆಲ್ಮೋಸ್ಟ್ ಕ್ವಿಕ್ ಗ್ಲಾನ್ಸ್ ಆಗಿತ್ತು. ನೋಡಿ, 4 ವಿಡಿಯೋಗಳಲ್ಲಿ 390 ಪ್ರಚಲಿತ ಘಟನೆಗಳನ್ನು ಕೊಟ್ಟಂಗಾಯಿತು ಅಲ್ವಾ. ಸೊ ಇದರಿಂದ ಭಾಳಷ್ಟು ಕ್ವಶನ್ಗಳು ಬರ್ಬೋದು ಅಂತಕ್ಕಂಥದ್ದು ನನ್ನ ಊಹೆ. ಈ ಎಲ್ಲ ಪ್ರಶ್ನೆಗಳಿಂದ ನಿಮಗೆ ಎಫ್ ಡಿ ಎಕ್ಸಾಮಲ್ಲಿ ಯೂಸ್ ಆಗುತ್ತೆ, ಉಪಯೋಗ ಆಗುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ. ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ನಿಮ್ಮೆಲ್ರಿಗೂ ಎಫ್ ಡಿ ಎಕ್ಸಾಮ್ಗೆ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಗುಡ್ ಲಕ್ ಹೇಳ್ತಾ ಇದ್ದೀನಿ. ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.